ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕೃಪಾಕರ್. ನೀವು ನನ್ನ ರಾಮಾಚಾರ್ಯಾಗಿ ನೋಡಿರ್ತೀರ. ಸೊ ರಾಮಾಚಾರಿ, ಹೇಗೆ ನಿಮ್ಮ ಪಾಲಿಗೆ ಬಂದಿತ್ತು? ಅದ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಹೇಗಿತ್ತು ಹಾಗೆ ವೆಯ್ಟ್ ಲಾಸ್ ಮಾಡುವಂತ ಜರ್ನಿ, ಲೈಕ್ ಫುಡ್ ಅಲ್ಲಿ ಮತ್ತೆ ವರ್ಕೌಟ್ಸ್ ಅಲ್ಲಿ ಹೇಗೆ ಡೈಲಿ ಸ್ಕೆಡ್ಯೂಲ್ ಹೇಗೆ ಮಾಡ್ಕೊಳ್ತಾ ಇದ್ದೀನಿ? ಆಕ್ಟಿಂಗ್ ಅಂದ್ರೆ ಇಷ್ಟ ಇಲ್ದಿರೋ ವ್ಯಕ್ತಿ ಈಗ ಆಕ್ಟಿಂಗ್ ಅಲ್ಲೇ ತನ್ನ ಪ್ರತಿ ಹೊತ್ತಿನ ಊಟವನ್ನು ದುಡಿಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಮೇಡಮ್, ಗೆಲ್ಲದಲ್ಲ ಮೇಡಮ್ ಮುಖ್ಯ, ನಿಲ್ಲದ ಮುಖ್ಯ ಅಂತ ನಂಬಿರೋ ನಾನು. ನಮಸ್ಕಾರ ವೀಕ್ಷಕರೇ, ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಶಾಲಿನಿ ಶೆಟ್ಟಿ. ಸೊ ವಿಶೇಷ ಕಾರ್ಯಕ್ರಮ ಅಂದಿದ ತಕ್ಷಣ ನಿಮಗೂ ಕೂಡ ಒಂದಷ್ಟು ಗೆಸ್ಸಿಂಗ್ಸ್ಗಳಿದ್ದೇ ಇರುತ್ತೆ. ಸೊ ಸೆಲೆಬ್ರಿಟೀಸ್ ನಮ್ಮ ಜೊತೆ ಇದ್ದೇ ಇರ್ತಾರೆ, ಸ್ಪೆಷಲ್ ಇಂಟರ್ವ್ಯೂಸ್ ನಡೀತಾ ಇರುತ್ತೆ ಅಂತ. ಸೊ ಇವತ್ತು ಈ ಎಪಿಸೋಡಲ್ಲಿ ನನ್ನ ಜೊತೆ ಇರುವಂತಹ ಸೆಲೆಬ್ರಿಟಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಪ್ರೀತಿ ಪಾತ್ರರು, ಜೊತೆಗೆ ನಮ್ಮ ಮನೆ ಹುಡುಗ ಅನ್ನೋಂಥ ಒಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ದಾರೆ. ಸೊ ಕಿರುತೆರೆಯ ರಾಮಾಚಾರಿ ಅಲಿಯಾಸ್ ರಿತ್ವಿಕ್ ನಮ್ಮ ಜೊತೆ ಇದ್ದಾರೆ. ರಿತ್ವಿಕ್ ಕೃಪಾಕರ್ ಅವರ ಲೈಫ್ ಹೇಗಿದೆ, ಜೊತೆಗೆ ರಾಮಾಚಾರಿ ಮತ್ತು ರಿತ್ವಿಕ್ ಇರುವಂತಹ ವ್ಯತ್ಯಾಸಗಳೇನು, ಅವರ ಕೆರಿಯರ್ ಹೇಗೆ ಸಾಗ್ತಾ ಇದೆ, ಏನು ಆಂಬಿಷನ್ಸ್ಗಳಿದೆ, ಮತ್ತು ಅವರ ಲೈಫ್ ಬಗ್ಗೆ ಇನ್ನೊಂದಷ್ಟು ತಿಳಿದೇ ಇರುವಂತಹ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ರಾಮಾಚಾರಿ ಇದ್ದಾರೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಆ್ಯಂಡ್ ರಿತ್ವಿಕ್ಗಿಂತ ರಾಮಾಚಾರಿ ಅನ್ನೋ ಹೆಸರು ಹೆಚ್ಚು ಇಷ್ಟ. ಸೊ ಹಾಗಾಗಿ ರಾಮಾಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫೈನ್. ಸೊ ರಿತ್ವಿಕ್ ರಾಮಾಚಾರಿ ಆಗಿದ ಬಗೆ ಹೇಗೆ ಅನ್ನೋದನ್ನ ಒಂದು ಸ್ವಲ್ಪ ಮಾತಾಡ್ಬೋದ ಅಂತ, ಅಂದ್ರೆ ಲೈಕ್ ಸೆಲೆಕ್ಷನ್ ಪ್ರೋಸೆಸ್ಸು, ಆಕ್ಟಿಂಗ್, ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಾದ್ರೆ ಅಂತ. ಸೊ ಅದೇ ಮೇಜರ್ ಆಗಿ ಎಲ್ಲ ಸ್ಟಾರ್ಟ್ ಆಗಿದ್ದು ಒಂದು 10 ವರ್ಷದ ಹಿಂದೆ. ಆಕ್ಟಿಂಗ್ ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಡಿಸೈಡ್ ಮಾಡಿ. ನನಗೆ ಶುರು ಮಾಡೋ ಟೈಮಲ್ಲಿ ನನಗೆ ಆಕ್ಟಿಂಗ್ ಅಂದ್ರೆ ಇಷ್ಟ ಇರಲಿಲ್ಲ, ಆಕ್ಟಿಂಗ್ ಫೀಲ್ಡ್ ಅಂದ್ರೆ ಆಗ್ತಾ ಇರಲಿಲ್ಲ ಆ ತರದೊಂದು ವ್ಯಕ್ತಿ. ಹೋಗ್ತಾ ಹೋಗ್ತಾ ಅಪ್ಪ ಅಮ್ಮ ಫೋರ್ಸ್ಫುಲಿ ಇಲ್ಲಿ ಒಂದು ಥಿಯೇಟರ್ ಮಾಡು, ಒಂದು ನಾಟಕ ಮಾಡು, ಅದರ ಅನುಭವ ಬೇರೆ ಇರುತ್ತೆ, ಅನುಭವ ಬೇರೆ ಕೊಡುತ್ತದು ಅಂತ ಫೋರ್ಸ್ಫುಲಿ ಕಳಿಸಿದ್ರು ಒಂದು ನಾಟಕಕ್ಕೆ. ಮೈಸೂರಲ್ಲಿ ನಟನಾ ರಂಗಶಾಲೆ ಅಂತ ಮಂಡ್ಯ ರಮೇಶ್ವರದ ಒಂದು ಶಾಲೆ ಇದೆ. ಸೊ ಅಲ್ಲಿ ತರಬೇತಿಯನ್ನು ತಗೊಂಡು ಒಂದು ನಾಟಕ ಎರಡು ನಾಟಕ ಹಂಗೆ ಹೋಗ್ತಾ ಹೋಗ್ತಾ ಈಗ ಒಂದು 300-400 ಶೋಗಳಾಗಿದೆ ಆಗಲೇ. ಸೊ ಆ ಇಷ್ಟ ಇಲ್ದಿರೋ ಆಕ್ಟಿಂಗ್ ಅಂದರೆ ಇಷ್ಟ ಇಲ್ದಿರೋ ವ್ಯಕ್ತಿ ಈಗ ಆಕ್ಟಿಂಗ್ ಅಲ್ಲೇ ತನ್ನ ಪ್ರತಿ ಹೊತ್ತಿನ ಊಟವನ್ನು ದುಡಿಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಸೊ ಆ ಒಂದು ಜರ್ನಿ. ಓಕೆ. ಸೊ ನಟನೆ ಮೊದಲು ನಾಟಕ ಅಂತ ಹೇಳಿದ್ರಿ. ಸೊ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದ್ರೆ ಅವರ ಚಾಪು ಮತ್ತು ಚಾರ್ಮ್ ಬೇರೆ ತರನೇ ಇರುತ್ತೆ. ಇದು ನನ್ನ ಪರ್ಸನಲ್ ಒಪಿನಿಯನ್, ಬಿಕಾಸ್ ಮಾಮೂಲಿ ಆಕ್ಟರ್ಸ್ಗಳಿಗಿಂತ ರಂಗಭೂಮಿಲಿ ಕಲಿತಿದ್ದಾರೆ ಅಂದರೆ ಅದು ಬೇರೆ ಲೆವೆಲ್ ಅಂತ ಹೇಳ್ಬೋದು. ಸೊ ಮೊದಲನೇ ನಾಟಕ ಆಗಿನ ಪ್ರಾಕ್ಟೀಸು, ಆ ಸ್ಟೇಜ್ ಶೋ, ಆ ದಿನಗಳು ಹೇಗಿರ್ತಿತ್ತು ಅಂತ? ತುಂಬ ಚೆನ್ನಾಗಿರೋದು. ಅಂದರೆ ಒಂದು ಡೈಲಾಗ್ ಹಿಂದೆ ಏನೂ ಡೈಲಾಗ್ ಇಲ್ದಿರೋ ಒಂದು ಪಾತ್ರ ಮಾಡೋದ್ರಿಂದ ಹಿಡಿದು ಪೇಜ್ ಪೇಜ್ ಗಟ್ಟಲೆ ಪುಟ್ ಪುಟ್ ಗಟ್ಟಲೆ ಸಂಗೀತ ಡೈಲಾಗ್ ಇರೋವಂಥ ಕ್ಯಾರೆಕ್ಟರ್ಗಳು ಮಾಡಿರೋ ತನಕ ಆ ಜರ್ನಿ ಏನಿದೆ ಅದರಲ್ಲಿ ಎಷ್ಟೋ ವಿಷಯಗಳು ಕಲಿತೆ. ಮೊದಲನೇ ನಾಟಕ ಯಾವುದು? ಮೊದಲನೇ ನಾಟಕ ವಲಸೆ ಹಕ್ಕಿಯ ಹಾಡು ಅಂತ. ಅದರಲ್ಲಿ ಒಂದು ಹಾರ್ಮೋನಿಯಂ ಮೇಸ್ಟರ್ ಪಾತ್ರ ಮಾಡಿದ್ದೆ. ಒಂದು 2-3 ಮಾತಿತ್ತು, ಒಂದು ಕ್ಯಾರೆಕ್ಟರ್ ಕಟ್ಟೋದು ಅಥವಾ ಹೇಗೆ ಡೈಲಾಗ್ ಹೇಳೋದು, ಇಂಟೋನೇಷನ್ನು, ಬಾಡಿ ಲ್ಯಾಂಗ್ವೇಜ್ ಏನೂ ಗೊತ್ತಿರಲಿಲ್ಲ, ಸುಮ್ಮನೆ ಡೈಲಾಗ್ ಒಪ್ಪಿಸ್ಬೇಕು ಆ ಥರ ಒಂದು ಸ್ಟೇಟ್. ಸೊ ಅದೇ ಮಂಡ್ಯ ರಮೇಶ್ ಸರ್ ಆಗಲಿ, ಇನ್ನೊಬ್ರು ಮೇಘ ಸಮೀರ ಅಂತ ಅಲ್ಲಿ ಕೋಚ್ ಇದ್ದಾರೆ. ಸೊ ಅವರು ತಿದ್ದಿ ತೀಡಿ ಒಂದೊಂದು ಆ್ಯಕ್ಟಿಂಗಿನ ಈ ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನಾನು ರಾಮಾಚಾರ್ಯಲ್ಲಿ ಏನೋ ಮಾಡೋ ಜನರಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಅದೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಲವ್ಲಿ. ಸೊ ಯಾ ಯಾ. ಸೊ ಈಗ ರಾಮಾಚಾರಿ ಆಗಿದೆ ಅಂದರೆ ನಟನೆ ಆಯಿತು, ಸೊ 300-400 ಶೋಸ್ಗಳು ಆಯಿತು. ಸೊ ರಾಮಾಚಾರಿ ಹೇಗೆ ನಿಮ್ಮ ಪಾಲಿಗೆ ಬಂದಿತ್ತು? ಓಕೆ. ಸೊ ಇದೇ ಥರ ಅಂದರೆ ಗುರಿ ಒಂದಿತ್ತು, ಬಟ್ ಆ ಗುರಿ ತಲುಪೋದು ಹೇಗೆ ಅಥವಾ ಮೊದಲನೇ ಹೆಜ್ಜೆ ಹೇಗಿಡಲಿ ಅಂತ ಗೊತ್ತಿಲ್ಲದೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೆ. ಎಲ್ಲ ಫೀಲ್ಡಲ್ಲೂ ರೆಡಿ ಆಗ್ತಾ ಇದ್ದೆ. ಅಂದರೆ ಆ್ಯಕ್ಟಿಂಗ್ ಜೊತೆಗೆ ಒಬ್ಬ ಹೀರೋಗೆ ಇನ್ನೇನೇನು ಬೇಕು, ಡ್ಯಾನ್ಸ್ ಬೇಕು, ಒಂದು 4 ವರ್ಷ ಡ್ಯಾನ್ಸ್ ಕಲ್ತಿದ್ದೀನಿ, ಒಂದು 4 ವರ್ಷ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀನಿ. ಸೊ ಈ ಥರ ಒಂದು ಆ್ಯಕ್ಟ್ರು ಏನೇನು ಯಾವ್ಯಾವ ವಿಭಾಗದಲ್ಲಿ ಪ್ರಿಪೇರ್ ಆಗ್ಬೋದು ಎಲ್ಲ ಥರ ಪ್ರಿಪೇರ್ ಆಗ್ತಾ ಬರ್ತಾ ಇದ್ದೆ. ಬಟ್ ಯಾವ ರೀತಿ ಎಂಟರ್ ಆಗೋದು, ಏನು ಮಾಡೋದು, ಸೀರಿಯಲ್ ಮಾಡಲಾ, ಸಿನಿಮಾ ಮಾಡಲಾ, ಒಟ್ಟಿನಲ್ಲಿ ಸ್ಕ್ರೀನ್ ಮೇಲೆ ಬರಬೇಕು ಅದೇ ನನ್ನ ಗುರಿ, ಹೇಗೆ ಬರೋದು ಅನ್ನೋದೊಂದು ಗೊಂದಲ ಇತ್ತು. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಕೊರೋನಾ ಟೈಮಲ್ಲಿ ಸುಮ್ಮನೆ ಎಲ್ಲರ ಥರ ಟೈಮ್ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಒಂದು ಯೂಟ್ಯೂಬ್ ಚಾನಲ್ ತೆಗೆದೆ ಚಿಕ್ಕದಾಗೆ.
ಅದರಲ್ಲಿ ಒಂದಷ್ಟು ಆಕ್ಟಿಂಗ್ ವಿಡಿಯೋಸು, ಬೇರೆ ಬೇರೆ ನಾಟಕ ಡೈಲಾಗ್ಗಳು, ಬೇರೆ ಬೇರೆ ಸಿನಿಮಾ ಡೈಲಾಗ್ಗಳು ಈ ಥರ ಎಲ್ಲ ಮಾಡಿ ಮಾಡಿ ಹಾಕಕ್ಕೆ ಶುರು ಮಾಡಿದೆ. ಮುಂಚೆ ಒಂದು ಬಲ್ಬ್ ಕಟ್ಕೊಂಡು ಲೈಟ್ ಮಾಡ್ತಾ ಇದ್ದೆ, ಫೋನಲ್ಲೇ ತೆಗಿತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಈ ರಿಂಗ್ ಲೈಟು, ಪ್ರೊಫೆಷನಲ್ ಲೈಟ್ಗಳು ತೊಗೊಂಡೆ, ಗ್ರೀನ್ ಮ್ಯಾಟ್ ಹಾಕಕ್ಕೆ ಶುರು ಮಾಡಿದೆ, ಅಲ್ಲೇ ಸೆಟ್ ಎಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಈ ಥರ ಒಂದೊಂದೇ ಹೆಜ್ಜೆ, ಬೆಟರ್ ವಿಡಿಯೋಸ್ ಎವ್ರಿ ಟೈಮ್. ಸೊ ಈ ಜರ್ನಿಲಿ ಏನಾಯಿತು, ಈ ವಿಡಿಯೋನ ನಮ್ಮ ಪ್ರೊಡ್ಯೂಸರ್ ರಾಮ್ಜಿ ಸರ್ ನೋಡಿ, ಅವರ ಟೀಮ್ ಅವ್ರು ಯಾರೋ ನೋಡಿ, ಇದ್ಯಾರೋ ಮೈಸೂರಲ್ಲಿ ಒಬ್ಬ ಹುಡುಗ ಚೆನ್ನಾಗಿ ಮಾಡ್ತಾನೆ ಆಕ್ಟಿಂಗ್ನ, ಕರ್ಸಿ ಅವನ್ನ ಅಂತ ಹೇಳಿ ಒಂದು ಬೇರೆ ಯಾವುದೋ ಸೀರಿಯಲ್ಗೆ ಆಡಿಷನ್ ಕರೆದ್ರು. ಸೊ ಆ ಅಲ್ಲಿಂದ ಬಂದು ಆಡಿಷನ್ ಕೊಟ್ಟೆ. ಆ ಸೀರಿಯಲ್ಗೇನೋ ನನ್ನ ಪರ್ಸನಾಲಿಟಿಗೇನೋ ಸೆಟ್ ಆಗಲಿಲ್ಲ. ಬಟ್ ಇನ್ನೊಂದು ಆಡಿಷನ್ ಇದೆ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಟೈಟ್ಲು, ನೀವು ಬಂದು ಆಡಿಷನ್ ಕೊಡಬೇಕು ಅಂತಂದ್ರು. ಈಗ ರಾಮಾಚಾರಿ ಆಗಿರೋದು. ಸೊ ಸರಿ ಸರ್ ಅನ್ಬಿಟ್ಟು ಆಡಿಷನ್ ಕೊಟ್ಟೆ. ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದೆ. ನನ್ನ ಲೈಫಿನ ಮೊದಲನೇ ಆಡಿಷನ್ ಸೆಲೆಕ್ಟೆಡ್. ಸೊ 10 ವರ್ಷ ಏನಕ್ಕೆ ಕಷ್ಟಪಟ್ಟೆ ಅಂತ ಇಲ್ಲಿ ಪ್ರತಿಫಲ ನನಗೆ ಸಿಕ್ಬಿಡ್ತು. ಅಂದ್ರೆ ಹಾರ್ಡ್ ವರ್ಕ್ಗೆ ಆನ್ಸರ್ ಇದ್ದೇ ಇರುತ್ತೆ ಅಂತ ಗೊತ್ತಾಯ್ತು. ಅದ್ರ ಜೊತೆಗೆ ಸೆಲೆಕ್ಟ್ 125 kg ಇದ್ದೆ, ದಪ್ಪ ಇದ್ದೆ. ಹಾ, ಅವಾಗ ಬೇರೆ ಯಾವುದೇ ಪ್ರೊಡ್ಯೂಸರ್ ಆಗಿದ್ರು ನಕ್ಬಿಟ್ಟು ಕಳಿಸ್ಬಿಟ್ಟಿರೋರು, ಆಗಲ್ಲ ನಿಮ್ ಕೈಲಿ ಅಂತ. ನಮ್ಮ ಪ್ರೊಡ್ಯೂಸರ್ನ ಮೆಚ್ಚಲೇಬೇಕು ರಾಮ್ಜಿ ಸರ್ನ, ಬಿಕಾಸ್ ನಿನ್ ಕೈಲಿ ಆಗುತ್ತೆ, ಈ ಪಾತ್ರ ನೀನೇ ಮಾಡ್ತೀಯ, ನಿನಗೆ 3-4 ತಿಂಗಳು ಕೊಡ್ತೀನಿ, ಜಿಮ್ ಫೀಸು ನಾನೇ ಕಟ್ತೀನಿ, ಸಣ್ಣ ಆಗು, ಹೆಂಗಾಗ್ತೇ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗು, ನೀನು ರೆಡಿ ಇರಬೇಕು ಇಷ್ಟಲ್ಲಿ ಅಂತ ನಮ್ಮಲ್ಲಿ ನಂಬಿಕೆ, ಬ್ಲೈಂಡ್ ಬಿಲೀಫ್ ನಂಬಿಕೆ ಇಟ್ಟು ತಳ್ಳಿದ್ರು. ಸೊ ಆ ಜರ್ನಿ ಒಂದು 3-4 ತಿಂಗಳಲ್ಲಿ ರಪ್ ಅಂತ 80 kg ತರಿಸಿ ದೇಹನ, ಒಂದು 45 kg ಲಾಸ್ ಆಗಿ ಅಟ್ಲೀಸ್ಟ್ ಪ್ರೆಸೆಂಟಬಲ್ ಆಗಿ ಕಾಣಕ್ಕೆ. ಇನ್ನೊಂದು ಜರ್ನಿಲೇ ಇದ್ದೀನಿ, ಬಟ್ ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ಪ್ರೆಸೆಂಟಬಲ್ ಆಗಿ ಕಾಣಂಗೆ ಮಾಡಿಕೊಂಡು ಅವ್ರ ಕಾನ್ಫಿಡೆನ್ಸ್ ಬಂದು ಆಮೇಲೆ ಕಾಸ್ಟ್ ಆದ. ಓಕೆ, ತುಂಬ ದೊಡ್ಡ ಪ್ರೋಸೆಸ್ ಇದು, ಒಂದು ದಿನ 2 ದಿನದಲ್ಲ. ಹಾಗಾದ್ರೆ ಸೊ ಹೇಗಿತ್ತು ಹಾಗೆ ವೆಯ್ಟ್ ಲಾಸ್ ಮಾಡುವಂತಹ ಜರ್ನಿ, ಲೈಕ್ ಫುಡ್ ಅಲ್ಲಿ ಮತ್ತೆ ವರ್ಕೌಟ್ಸ್ ಅಲ್ಲಿ ಹೇಗೆ ಡೈಲಿ ಸ್ಕೆಡ್ಯೂಲ್ ಹೇಗೆ ಮಾಡ್ಕೊಳ್ತಾ ಇದ್ರಿ? ಹಾಗೆಲ್ಲ ಅದೇ ಬೆಳಗ್ಗೆ ರಾತ್ರಿ ಏನು ನೋಡ್ತಾ ಇರ್ಲಿಲ್ಲ, ಬರೀ ಜಿಮ್ಮೆ 2ನೇ ಮನೆ ಆಗೋಗಿತ್ತು. ಬಾಯಿ ಕಟ್ಟಬೇಕು, ನಾಲಿಗೆ ಕಟ್ಟಬೇಕು, ಅನ್ನ ತಿನ್ನಂಗಿಲ್ಲ, ಸಕ್ಕರೆ ತಿನ್ನಂಗಿಲ್ಲ, ಏನೋ ಆಚೆ ತಿನ್ನಂಗಿಲ್ಲ, ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಈ ತರ ಎಲ್ಲ ಎಷ್ಟೋ ಸ್ಯಾಕ್ರಿಫೈಸಸ್, ಅಂದ್ರೆ ಒಂದು ಬೇಕು ಅಂದ್ರೆ ಒಂದು ಕೊಡಬೇಕಾಗತ್ತೆ. ಸೊ ಈ ತರ ಸ್ಯಾಕ್ರಿಫೈಸ್ ಮಾಡಿಕೊಂಡು ಒಂದು 3-4 ತಿಂಗಳು ಏನೂ ಯೋಚನೆ ಮಾಡದೆ ಬರೀ ಜಿಮ್ ವರ್ಕೌಟ್ ಗುರಿ ಅಷ್ಟೇ ಯೋಚನೆ ಮಾಡಿದ್ದಕ್ಕೆ ಐ ಥಿಂಕ್ ಐ ಹ್ಯಾವ್ ರೀಚ್ಡ್ ಸಮ್ವೇರ್ ಡೆಫಿನೆಟ್ಲಿ. ಸೊ ಸ್ಟೋರಿ ಲೈನ್ ಅನ್ನೋದು ಮ್ಯಾಟರ್ ಆಗುತ್ತೆ ಯಾವುದೇ ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೊಳ್ಳುವಾಗಲೂ. ಸೊ ರಾಮಾಚಾರಿ ಅಂದಾಗ ಏನಂತ ಹೇಳಿದ್ರು ನಿಮಗೆ, ರಾಮಾಚಾರಿ ಇಂಟ್ರಡಕ್ಷನ್ ಹೇಗಿತ್ತು ನಿಮ್ಮ ತಲೆನಲ್ಲಿ ಅಂತ? ಮೇಜರ್ ಆಗಿ ಆಡಿಷನ್ ಟೈಮಲ್ಲೇ ಹೇಳಿದ್ರು ತುಂಬ ಮಂತ್ರಗಳಿರುತ್ತೆ ಪಾತ್ರ, ಒಂದು ಪೌರೋಹಿತ್ಯದ ಬ್ಯಾಕ್ಗ್ರೌಂಡ್ ಇರೋ ಪಾತ್ರ. ಸೊ ನೀವು ಮಂತ್ರಗಳಿಸ್ಬಿಟ್ಟೇ ಚೆನ್ನಾಗಿರಬೇಕು. ಆಡಿಷನಲ್ಲಿ ಒಂದು 2 ಲೈನ್ ಕೊಟ್ಟರು, ನಾನು ನನಗೆ ಗೊತ್ತಿರೋಂಗೆ ಆಡಿಷನಲ್ಲಿ ಎಲ್ರಿಗಿಂತ ಚೆನ್ನಾಗಿ ಮಾಡಿಬಿಟ್ಟೆ. ಆ 2 ಲೈನ್ ನನಗೆ ಥಿಯೇಟರ್ ಹೆಲ್ಪ್ ಮಾಡಿಬಿಡ್ತು. ಎಕ್ಸಾಕ್ಟ್ಲಿ ಮಾಡಿಬಿಟ್ಟೆ. ಅದಾದ್ಮೇಲೆ ಯಾಕಾರು ಮಾಡೋದನ್ನು ಅನಿಸ್ಬಿಡ್ತು ನನಗೆ. ಫಸ್ಟ್ ಡೇಲಿ ಒಂದು 3 ಪೇಜ್ ಒಟ್ಟಿಗೆ ಮಂತ್ರ ಇದೆ ಮೊದಲನೇ ದಿನಕ್ಕೆ. ಕ್ಯಾಮ್ರಾ ಫಿಯರ್ ಹೋಗಿಲ್ಲ, ಏನು ಫಸ್ಟ್ ಶಾರ್ಟ್ ಇಡ್ತಾ ಇದ್ದಾರೆ, ಮಂತ್ರ ಹೇಳು ಅಂತ ಇದ್ದಾರೆ. ಅಲ್ಲಿ ಅನ್ಸ್ತು ಯಾಕೆ ಮಾಡದ್ನೋ ನಾನು, ಯಾಕೆ ಸೆಲೆಕ್ಟ್ ಆದ್ನೋ ರಾಮಾಚಾರಿಗೆ ಅಂತ. ತುಂಬಾ ಡಿಫಿಕಲ್ಟ್ ಅಂದಂಗೆ ಆಯ್ತು ಅದೆಲ್ಲ ಮಂತ್ರಗಳು, ಕಷ್ಟ ಆಗ್ತಾ ಇತ್ತು. ಬಿಕಾಸ್ ಮಂತ್ರದ ಅಭ್ಯಾಸ ಇಲ್ಲ ನನಗೆ, ಆ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ. ಬಟ್ ಆ ಪಾತ್ರ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ತುಂಬಾ ಸಟಲ್ ಕ್ಯಾರೆಕ್ಟರು, ಶಾಂತಿ ಗುಣ ಇರುವಂತ ಪಾತ್ರ, ಯಾವುದಕ್ಕೂ ರಿಯಾಕ್ಟ್ ಆಗಲ್ಲ, ಎಲ್ಲವನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾನೆ, ಇದೆಲ್ಲ ನನಗೆ ಚಾಲೆಂಜ್ ಅನಿಸ್ತು. ಬಿಕಾಸ್ ನಾನು ಅದ್ ವ್ಯಕ್ತಿತ್ವ ನಂದಲ್ಲ. ಸೊ ನಾನಲ್ಲದೆ ಬೇರೆ ಯಾವುದೋ ಪಾತ್ರ ಮಾಡೋದು ಅದೇ ಅಲ್ವಾ ಚಾಲೆಂಜ್. ಆಮೇಲೆ ಒಂದು ಬ್ರಾಹ್ಮಿನ್ ಕಮ್ಯುನಿಟಿನ ತೋರಿಸ್ತಾ ಇದೆಯಾ ಅಂತ ಅನ್ನುವಾಗ ನನಗೆ ಗೊತ್ತಿಲ್ಲದಿರೋ ವಿಷಯಗಳು ಎಷ್ಟೊಂದಿರುತ್ತೆ. ಸಂಧ್ಯಾ ವಂದನೆ ಅಂದ್ರೆ ಏನು, ಜನವಾರ ಏನಕ್ಕೆ ಲೆಫ್ಟ್ಗೆ ಹಾಕ್ಬೇಕು, ಕುಂಕುಮ ಯಾಕೆ ಬಲಗೈಯಲ್ಲಿ ಇಡಬೇಕು, 3ನೇ ಬೆರಳಲ್ಲಿ ಏನಕ್ಕೆ ಇಡಬೇಕು, ಎಷ್ಟೋ ವಿಷಯಗಳು ಕಲಿತಾ ಹೋದೆ ರಾಮಾಚಾರಿಗೆ ಅಂತ. ಡೀಟೇಲ್ಡ್ ಆಗಿ ಆ ಕಮ್ಯುನಿಟಿನ ಸ್ಟಡಿ ಮಾಡ್ತಾ ಒಂದು ಅದಕ್ಕೆ ಅಂತಾನೆ ಒಂದು ಡೈಲಾಗ್ ಡೆಲಿವರಿ ಸ್ಪೀಚ್ ಹೇಗೆ ಮಾಡಬೇಕು, ಹೇಗೆ ನಿಲ್ಲಬೇಕು, ಹೇಗೆ ಕೂರಬೇಕು, ರಾಮಾಚಾರಿ ಹೇಗೆ ನಡೀತಾನೆ, ಹೇಗೆ ನಿಲ್ತಾನೆ, ಹೇಗೆ ಕೂರ್ತಾನೆ, ಬೇರೆಯವ್ರನ್ನ ಹೇಗೆ ಮಾತಾಡಿಸ್ತಾನೆ, ಇಂಟೋನೇಷನ್ ಹೇಗಿರುತ್ತೆ, ಎಲ್ಲವನ್ನೂ ವರ್ಕ್ ಮಾಡಿ ಒಂದು ಪಾತ್ರ ಫಿಕ್ಸ್ ಮಾಡಿದೆ. ಅದವ್ರಿಗೂ ಇಷ್ಟ ಆಯಿತು. ಕೊನೆಗೆ ದೇ ಅಗ್ರೀಡ್. ಓಕೆ, ಸೊ ನೀವು ಈಗಾಗಲೇ ಹೇಳ್ದಂಗೆ ಮಂತ್ರಗಳು ಉಚ್ಚಾರಣೆ ಮಾಡುವಂಥದ್ದು ಅದನ್ನೆಲ್ಲ ತುಂಬ ಕಲಿಕೆ, ವೇದ ಅಭ್ಯಾಸಗಳು ಆ ಥರದ್ದೆಲ್ಲ ಇರುತ್ತೆ. ಬಟ್ ಅದನ್ನು ಹೊರತುಪಡಿಸಿ ನೀವು ಇವನ್ನೆಲ್ಲ ಕಲ್ತ್ಕೊಂಡು ಆ್ಯಂಡ್ ನಿಮ್ಮ ಅಪಿಯರೆನ್ಸು ಅಷ್ಟೇ, ಆ ಡ್ರೆಸ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಅದನ್ನೆಲ್ಲ ತಗೊಳ್ಳುವಾಗ ಒಂದಷ್ಟು ರೆಸ್ಪಾನ್ಸ್ ಬಂದೇ ಬರುತ್ತೆ. ಬಿಕಾಸ್ ಯಾವಾಗಲೂ ರಿತ್ವಿಕ್ನ ಈಗ ನೋಡಿರ್ತಾರೆ, ರಾಮಾಚಾರ್ಯಾಗಿ ಹಾಗೆ ನೋಡುವಾಗ ಸಾಕಷ್ಟು ಚೇಂಜಸ್ ಇರುತ್ತೆ. ಸೊ ಹೇಗಿತ್ತು ಫಸ್ಟ್ ರೆಸ್ಪಾನ್ಸ್ ಫ್ಯಾಮಿಲಿಯಿಂದ ಆಗಿರಲಿ, ಫ್ರೆಂಡ್ಸ್ಗಳ ಕಡೆಯಿಂದ ಆಗಲಿ?
ಆಕ್ಚುಲಿ ಚೆನ್ನಾಗಿತ್ತು. ಮೇಜರ್ ಆಗಿ ಯಾವುದೋ ಬೇರೆ ಪಾತ್ರದ ಅಂದರೆ ಅಲ್ಲು ಅರ್ಜುನ್ ಯಾವುದೋ ಸಿನಿಮಾ ಆ ಪಾತ್ರದ ಎಲಿಮೆಂಟ್ಗಳಿತ್ತು ಆ ಕ್ಯಾರೆಕ್ಟರ್ಲಿ. ಸೊ ಆ ಥರ ಕಾಸ್ಟ್ಯೂಮ್ ರೆಡಿ ಮಾಡಿ ಒಂದೊಂದು ಆರ್ನಮೆಂಟು ಒಂದೊಂದು ಇದು ಫಿಕ್ಸ್ ಇರಬೇಕು, ರಾಮಾಚಾರಿ ಮುಗಿಯೋ ತನಕ ಹಾಗೆ ಇರಬೇಕು ಒಂದು ಪಾತ್ರ ಅಂತ ಎಲ್ಲ ನೀಟಾಗಿ ಡೀಟೇಲ್ಡಾಗಿ ಡಿಸೈನ್ ಮಾಡಿದ್ರು. ಆ ಥರ ಪಾತ್ರ ಮಾಡೋಕ್ಕೆ ಶುರು ಮಾಡ ಅದೇನೋ ಆ ಪಂಚಶಲ್ಲಿ ಹಾಕಿದಾಗ ನಾನು ಶಾಂತಿ ಗುಣ ಹೊಟ್ಟೋಗುತ್ತೆ ನನಗೆ. ಆಕ್ಟರ್ಗಳಿಗೆ ಹಂಗೆ ಮೇಕಪ್ ಬಿದ್ದಾಗ ಕಾಸ್ಟ್ಯೂಮ್ ಬಿದ್ದಾಗ ಬದಲಾಗಿ ಬಿಡ್ತಾರೆ ಅಂತಾರಲ್ಲ, ಸೊ ಆ ಥರ. ಸೊ ಅದನ್ನ ಹೊರತುಪಡಿಸಿದ್ರೆ ರಿತ್ವಿಕ್ ಹೇಗೆ ಅಂದ್ರೆ ಮನೆಯಲ್ಲೆಲ್ಲ ಯಾವ ರೀತಿ ಇರ್ತಾರೆ, ತುಂಬಾ ಶಾಂತ ಮೂರ್ತಿನ ಅಥವಾ ತುಂಬಾ ಜೋವಿಯಲ್ಲ ಅಥವಾ ಏ ಬಿಡು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ಥರದ ಹೇಗೆ ಅಂತ ರಿತ್ವಿಕ್? ಅಂದರೆ ಎಷ್ಟೋ ಗುಣಗಳು ರಾಮಾಚಾರ್ಯಗೆ ರಿತ್ವಿಕ್ಗೆ ಸೇಮ್ ಇದೆ. ಅಂದರೆ ಶಾಂತಿ ಗುಣ ಆಗಲಿ ಅಥವಾ ರಿಯಾಕ್ಟ್ ಮಾಡೋ ರೀತಿ ಆಗಲಿ ಎಲ್ಲ ಸೇಮ್ ಇದೆ. ಬಟ್ ನಾನು ಒಂದು ಸ್ವಲ್ಪ ಕೇರ್ಲೆಸ್ಸು, ಒಂದು ಸ್ವಲ್ಪ ಲೆಥಾರ್ಜಿಕ್ಕು ಅಥವಾ ಅಂದರೆ ಬರೀ ಫೋಕಸ್ ಫೋಕಸ್ ಅಂತಿರೋನು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋನು, ಕೇರ್ ಮಾಡಲ್ಲ ಏನಕ್ಕೂ. ರಾಮಾಚಾರ್ಯ ಆ ಥರ ಕ್ಯಾರೆಕ್ಟರ್ಗಳು ಬೇರೆ ಇದೆ. ಸೊ ಎಷ್ಟೋ ವಿಷಯಗಳು ಲಿಂಕ್ ಆಗ್ತವೆ. ಆಮೇಲೆ ರಾಮಾಚಾರಿ ಪಾತ್ರದಿಂದ ಎಷ್ಟೊಂದು ನಾನು ಕಲ್ತಿದ್ದೀನಿ. ಈಗ ರಿಯಾಕ್ಟ್ ಮಾಡೋ ರೀತಿ ಬೇರೆ ಆಗಿದೆ, ಮಾತಾಡೋ ರೀತಿ ಬೇರೆ ಆಗಿದೆ, ಆ್ಯಂಡ್ ಆ ಥರ ಎಷ್ಟೋ ವಿಷಯಗಳು. ಆ ಪಾತ್ರನೂ ನನಗೆ ಕೊಟ್ಟಿದೆ, ನಾನು ಆ ಪಾತ್ರಕ್ಕೆ ತುಂಬ ಕೊಟ್ಟಿದ್ದೆ. ಸೊ ರಾಮಾಚಾರ್ಯ ಅಲಿಯಾಸ್ ರಿತ್ವಿಕ್ ಜೊತೆ ಮಾತನಾಡ್ತಾ ಇದ್ವಿ, ಮಾತುಕತೆ ಮುಂದುವರಿಸೋಣ. ಸೊ ನಿಮ್ಮಲ್ಲಿರುವಂಥ ಅನೇಕ ಡೌಟ್ಸ್ಗಳು ನನ್ನಲ್ಲಿ ಕೂಡ ಇರುತ್ತೆ, ಆ್ಯಂಡ್ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋದಿರುತ್ತೆ. ಸೊ ಆ ಕುರಿತಂತೆ ಮತ್ತಷ್ಟು ಪ್ರಶ್ನೆಗಳನ್ನ ಮುಂದುವರಿಸೋಣ. ಆ್ಯಂಡ್ ರಿತ್ವಿಕ್, ಈಗ ಸ್ಟಾರ್ ಕ್ಯಾಸ್ಟಿಂಗ್ ಅಂತ ಮಾತನಾಡೋದಾಯಿತು ಅಂದರೆ ಯೂಶ್ವಲಿ ಮೊದಲ ಒಂದು ಕಾಲ ಆಯಿತು, ಸಿನಿಮಾದಲ್ಲಿ ಮಾತ್ರ ದೊಡ್ಡ ದೊಡ್ಡ ನಟರು ಕಾಣಿಸ್ಕೊಳ್ಬೇಕು ಅನ್ನೋದಿರ್ತಿತ್ತು, ಸೀರಿಯಲ್ ಅಂದರೆ ಕಿರುತೆರೆಯಲ್ಲಿ ಯಾರೋ ಮಾಡ್ತಾರೆ. ಬಟ್ ಈಗ ಅನೇಕ ಗಣ್ಯಾತಿ ಗಣ್ಯ ನಟರುಗಳು ಕೂಡ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಪ್ರತಿನಿತ್ಯ ನಾವು ನೋಡ್ತೀವಿ ಅವರನ್ನು. ಸೊ ಅಂಥದ್ದೇ ಉದಾಹರಣೆಗಳನ್ನು ತಗೊಳ್ಳೋದಾದ್ರೆ ನಿಮ್ಮ ತಂದೆ ಕ್ಯಾರೆಕ್ಟರ್ನ ಮಾಡಿರುವಂಥ ಶಂಕರ ಅಶ್ವಥ್ ಸರ್ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿದ್ದಾರೆ ಇವರೆಲ್ಲರ ಜೊತೆ ಅಭಿನಯ ಮಾಡುವಂಥದ್ದು. ಆ್ಯಂಡ್ ಮೊದಲನೇ ಸೀರಿಯಲ್ ಬೇರೆ, ಸೊ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಅವರ ಇನ್ಫ್ಲೂಯೆನ್ಸ್ ಹೇಗೆ ಆಗ್ತಾ ಇರತ್ತೆ? ತುಂಬ ಚೆನ್ನಾಗಿದೆ, ಬಿಕಾಸ್ ಶಂಕರ್ ಅಶ್ವಥ್ ಸರ್ ಆಗಿರಲಿ ಅಥವಾ ಭಾವನಾ ಮೇಡಮ್ ಆಗಿರಲಿ, ಗುರುದತ್ ಸರ್ ಆಗಿರಲಿ, ಅಂಜಲಿ ಅಮ್ಮ, ಅಂದರೆ ಎಲ್ಲೋ ಅವರು ನಾನು ಸೀನಿಯರ್ ಆರ್ಟಿಸ್ಟು, ನಾನೇನಕ್ಕೆ ಇವ್ನಿಗೆ ಹೇಳ್ಕೊಡ್ಬೇಕು ಅಥವಾ ನಾನೇನಕ್ಕೆ ಇವನಿಗೆ ಸಪೋರ್ಟ್ ಮಾಡಬೇಕು ಅಂತಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ. ಒಂದು ನಮ್ಮ ಮನೆ ಕುಟುಂಬ, ನಮ್ಮ ರಾಮಾಚಾರಿ ಕುಟುಂಬ ಏನಿದೆ ಅದೊಂದು ಫ್ಯಾಮಿಲಿನೇ ಆಗೋಗಿದೆ. ಅಮ್ಮ ನಿಜವಾಗ್ಲೂ ಅಮ್ಮ ಥರನೇ ಇರ್ತಾರೆ, ಅತ್ತಿಗೆ ಅಥವಾ ತಂಗಿ, ತಂಗಿ ಅಂತೂ ಅಣ್ಣ ತಂಗಿ ಸಂಬಂಧ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ, ಬಿಕಾಸ್ ರಿಯಲ್ ಲೈಫಲ್ಲೂ ಹಂಗೆ ಇದ್ದೀವಿ. ಅಪ್ಪ ತುಂಬ ಸಪೋರ್ಟಿವ್ ಶಂಕರ್ ಸರ್, ಎಷ್ಟೋ ವಿಷಯಗಳು ಅವ್ರಿಗೆ ಪೌರೋಹಿತ್ಯ ಅಥವಾ ಇದೆಲ್ಲ ಗೊತ್ತಿರೋದ್ರಿಂದ ಸೊ ಎಷ್ಟೋ ವಿಷಯಗಳಲ್ಲಿ ಬಂದಿರ್ತಾರೆ, ಹಂಗಲ್ಲ ಅದು ಹಿಂಗೆ ಅಂತ ಹೇಳ್ತಾರೆ. ಸೊ ಆ ಥರ ಇನ್ಪುಟ್ಗಳು ತುಂಬ ಕೊಡ್ತಾ ಹೋಗ್ತಾರೆ. ಆ ಮನೇಲೂ ಅಷ್ಟೇ, ಭಾವನಾ ಮೇಡಮ್ಮು ನಮಗೆ ಊಟ ಮಾಡ್ತರ ತರೋದಾಗಲಿ, ಏನೋ ತಿಂಡಿ ಕೊಡೋದಾಗಲಿ ಟೈಮ್ ಟೈಮಲ್ಲಿ, ಏನಾದ್ರು ನಮ್ಮ ಸೈಕಲ್ ಹೊಡಿಯುವಾಗ ಅಂದರೆ ಡೈಲಾಗ್ ಕರೆಕ್ಟ್ ಆಗಿ ತಗೋತಿಲ್ಲ ಅನ್ನುವಾಗ ಸಪೋರ್ಟಿವ್ ಆಗಿ ನಿಂತು ಸಮಾಧಾನ ಮಾಡೋದಾಗಲಿ, ಈ ಥರ ತುಂಬ ಸಪೋರ್ಟಿವ್ ಕಾಸ್ಟು. ಅಷ್ಟೂ ಜನ ಆರ್ಟಿಸ್ಟ್ಗಳು, ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ದೆಮ್, ಎಸ್ಪೆಷಲಿ ಬಬ್ಲಿ ಸರ್ ಅಂದರೆ ನಮ್ಮ ಜಹಾಂಗೀರ್ ಸರ್, ವಂಡರ್ಫುಲ್ ಆ್ಯಕ್ಟರ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಸ್ಕ್ರೀನ್ ಸ್ಪೇಸ್ ಸ್ಪೆಂಡ್ ಮಾಡೋದೇನೆ, ಒಂದೊಂದು ಶಾರ್ಟಲ್ಲೂ ಏನೋ ಕಲಿತಾ ಇರ್ತೀವಿ ನಾವು ಆ್ಯಸ್ ಅ ಫ್ರೆಷರ್. ಸೊ ಆ ಥರ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಕೋ ಆರ್ಟಿಸ್ಟ್ಗಳ ಜೊತೆ ನೀವು ರಿಸೀವ್ ಮಾಡ್ಕೊಳ್ಳುವಂಥದ್ದಾಯಿತು, ಆ್ಯಂಡ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಅಥವಾ ಎಂಟೈರ್ ಕ್ರೀಮ್ ಯಾವ ರೀತಿ ಸಪೋರ್ಟಿವ್ ಆಗಿರ್ತಾರೆ ನಿಮಗೆ? ಅಯ್ಯೋ, ಒಂದು ಫ್ಯಾಮಿಲಿ ಆಗೋಗಿದೆ ಈಗಾಗಲೇ, ಒಂದು 6 ತಿಂಗಳು 7 ತಿಂಗಳು ಆಗೋಯ್ತಲ್ಲ. ಸೊ ಎಲ್ಲ ಒಂದು ಕುಟುಂಬ, ಒಂದು ಇದರಲ್ಲಿ ಏನೋ ಯಾವುದು ಸೀನ್ ಇರುತ್ತೆ, ಏನೋ ಆಕ್ಸಿಡೆಂಟ್ ಆಗುತ್ತೆ ನನಗೆ ಅಥವಾ ಏನೋ. ಲಾಸ್ಟ್ ಟೈಮು ಗಾಜ್ ಹೊಡಿಯೋ ಸೀನ್ ಇತ್ತು, ಗಾಜ್ ಕೈ ಕುಯ್ದು 3 ಸ್ಟಿಚ್ ಬಿತ್ತು ಕೈಗೆ. ಲಿಟ್ರಲಿ ಒಂದು ಅಪ್ಪ ಅಮ್ಮ ಅಣ್ಣ ತಮ್ಮ ಹೆಂಗೆ ಕೇರ್ ಮಾಡ್ತಾರೆ ಹಂಗೆ ನಿಂತ್ಕೊಂಡು ಕೇರ್ ಮಾಡ್ತಾರೆ. ಸೆಟ್ ಹುಡುಗರು, ಲೈಟ್ ಹುಡುಗರು, ಅಷ್ಟು ಜನ ತುಂಬ ತುಂಬ ಸಪೋರ್ಟಿವ್. ರಾಮಾಚಾರಿ ಅಂದರೆ ಪ್ರಾಣ ಎಲ್ಲ. ಸೊ ರಾಮಾಚಾರಿ ಅಂದರೆ ಪ್ರಾಣ ಅಂದಿದ ತಕ್ಷಣ ಇನ್ನೊಂದು ಕ್ವೆಶ್ಚನ್ ನನ್ನ ತಲೆಗೆ ಬಂತು. ಈಗ ಸೆಟ್ಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅನೇಕ ಜನರಿಗೆ ರಾಮಾಚಾರಿ ಅಂದರೆ ಪ್ರಾಣ ಅಂತ. ಸೊ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ನೀವು ಹೊರಗಡೆ ಪ್ಲೇಸ್ಗಳಲ್ಲಿ ಹೋದಾಗ ರೆಕಗ್ನೈಸ್ ಮಾಡ್ತಾರೆ ಅಥವಾ ರಾಮಾಚಾರಿ ಅಂತ ಕರೀತಾರೆ. ನಿಮ್ಮ ಹೆಸರನ್ನು ಹೊರತುಪಡಿಸಿ, ರಿತ್ವಿಕನ್ನು ಹೊರತುಪಡಿಸಿ ರಾಮಾಚಾರಿ ಅಂತ ತುಂಬ ಹೆಸರು ಗಳಿಸಿದ್ರೆ, ಸೊ ಈ ಫೀಲಿಂಗ್ಸ್ ಈ ಎಮೋಷನ್ಸ್ ಹೇಗಿದೆ ಈಗ ಲೈಫಲ್ಲಿ? ಗಾಡಿ ನಿಲ್ಸ್ ಮಾತಾಡ್ತಾರೆ, ಟ್ರಾಫಿಕ್ ಜಾಮ್ ಆದರೂ ತೊಂದರೆ ಇಲ್ಲ. ಪಕ್ಕ ನಾನು ಕಾರ್ ಓಡಿಸ್ತಿದ್ರೆ ಪಕ್ಕದಲ್ಲಿ ಕಿಟಕಿಲಿ ಚಿಕ್ಕ ಚಿಕ್ಕ ಮಕ್ಕಳು ಹಾಯ್ ಅಂತಾರೆ. ಒಂದು ಇನ್ಸ್ಟೆನ್ಸ್ ಆಯಿತು, ಮದ್ದೂರ್ಗೆ ಯಾವುದೋ ಶೂಟಿಂಗ್ ಹೋಗ್ಬಿಟ್ಟು ಬರ್ತಾ ಇದ್ವಿ, ಒಂದು 65-70 ವರ್ಷದ ಮುದುಕಿ ಸ್ವೀಪರ್ ಅವರು,
ಏನೂ ಯೋಚನೆ ಮಾಡಲಿಲ್ಲ, ಬಂದು ತಪ್ಕೊಂಡು ನೀನ್ ನನ್ನ ಮಗ ಇದ್ದಂಗಪ್ಪ, ನಿನ್ ಸೀರಿಯಲ್ ದಿನ ನೋಡ್ತೀನಿ, ನನ್ನ ಮಗಂಗೆ ಹೇಳ್ತಾ ಇರ್ತೀನಿ ನಿನ್ ತರ ಇರಬೇಕು, ನಿನ್ ತರ ಇರಬೇಕು ಅಂತ, ನಿನ್ ಕಂಡ್ರೆ ತುಂಬಾ ಇಷ್ಟ ನನಗೆ, ಮುದ್ದಾಡ್ಬಿಟ್ರು ಕಣ್ಣಲ್ಲಿ ನೀರ್ ಹಾಕೊಂಡು. ಈ ಈ ಈ ಪ್ರೀತಿ ಏನಿದೆ ಇದನ್ನ ನಾನು ನೋಡಿರ್ಲಿಲ್ಲ. ಬಿಕಾಸ್ ನಾವು ಸ್ಟೇಜ್ ಮೇಲೆ ಚಪ್ಪಾಳೆ ಕೇಳಿ ಅದರಲ್ಲೇ ಖುಷಿಯಾಗೋರು, ಇದರಲ್ಲಿ ಮೇಲ್ ಬಿದ್ದು ಮೈ ಮೇಲ್ ಬಿದ್ದು ಪ್ರೀತಿ ತೋರಿಸ್ತಾರಲ್ಲ, ದಿಸ್ ಇಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ತುಂಬಾ ಖುಷಿಯಾಗುತ್ತೆ ಅಂದ್ರೆ ಜನ ರಾಮಾಚಾರ್ಯನ ಅಷ್ಟು ಅಕ್ಸೆಪ್ಟ್ ಮಾಡಿದಾರಲ್ಲ, ಅಷ್ಟು ಪ್ರೀತಿ ಕೊಟ್ಟಿದಾರಲ್ಲ ಪಾತ್ರದ ಮೇಲೆ. ಸ್ಟಾರ್ಟಿಂಗ್ ಭಯ ಇತ್ತು, ರಾಮಾಚಾರಿ ಹೆಸರಿಗೆ ಒಂದು ಗತ್ತಿದೆ, ಎಲ್ಲ ದಿಗ್ಗಜರು ಮಾಡಿರೋ ಪಾತ್ರ, ಸೊ ಈ ಸೀರಿಯಲ್ ರಾಮಾಚಾರಿನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಅದೇ ಲೆವೆಲ್ ತಗೋತಾರ ಅಂತ. ಬಟ್ ಅವ್ರು ಪ್ರೀತಿ ಕೊಡ್ತಿರೋದು ನೋಡಿದ್ರೆ ಅವ್ರ ಮನಸ್ಸಲ್ಲಿ ಇಳಿದಿದೆ ಆ ಪಾತ್ರ ಅಂತ ಅನ್ಸುತ್ತೆ. ನಿಜ. ಸೊ ರಾಮಾಚಾರಿನ ನೋಡಿ ಬೇರೆ ಪೋಷಕ ಪಾತ್ರಗಳ ಬಗ್ಗೆ ಮಾತನಾಡ್ಬಿಟ್ವಿ ನಾವು ಇಷ್ಟೊತ್ತು, ಅಂದ್ರೆ ಯಾರೋ ಒಬ್ಬ ಮನೆ ಮಗನಾಗಿನೋ ತಮ್ಮನಾಗಿ ಅಂತ. ಸೊ ಅನೇಕ ಜನ ಹುಡುಗರಿಗೆ ಕ್ರಶ್ ಶುರುವಾಗಿರೋದು ಕೂಡ ಸತ್ಯ. ಸೊ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತದೆ, ಬಿಕಾಸ್ ಈಗೆಲ್ಲ ಸೋಷಿಯಲ್ ಮೀಡಿಯಾಸ್ ಇದೆ, ಮೊದ್ಲಂಗೆ ಲೆಟರ್ ಬರೀಬೇಕು, ಫೋನ್ ನಂಬರ್ ಸಿಗ್ಬೇಕು ಅನ್ನೋದೇನಿಲ್ಲ. ಸೊ ಫಾಲೋ ಮಾಡ್ತಿರ್ತಾರೆ, ಮೆಸೇಜ್ಗಳು ಮಾಡ್ತಿರ್ತಾರೆ, ಆತರ ಕ್ರೇಜಿ ಫ್ಯಾನ್ಸ್ಗಳೇನಾದ್ರೂ ಶುರುವಾಗಿರ್ತಾರಲ್ಲ ಆ ಎಕ್ಸ್ಪೀರಿಯನ್ಸ್. ಅಯ್ಯೋ, ನಂದು ಪೆನ್ಸಿಲ್ ಸ್ಕೆಚಸ್ ಮಾಡ್ತಾರೆ, ಲವ್ಲಿ, ಆಮೇಲೆ ಎಷ್ಟೊಂದು ಜನ ಒಂದೊಂದು ಪೋಸ್ಟ್ ಅನ್ನು ರೀಶೇರ್ ಮಾಡ್ತಾರೆ, ಒಂದು 1,000 ಐ ಲವ್ ಯು ಬರುತ್ತೆ ಮೆಸೇಜ್ಗಳು. ಅಂದ್ರೆ ಕೆಲವರೆಲ್ಲ, ಮೊನ್ನೆ ಒಂದು ರಾಖಿ ಬಂತು ನನಗೆ, ರಾಖಿ ಕಳಿಸಿದ್ದಾರೆ. ಸೊ ಈ ತರ ತುಂಬಾ ಆತರ ಪ್ರೀತಿ ಮಾಡೋರು ತುಂಬಾ ಜನ ಇದಾರೆ. ತುಂಬಾ ಕಾಡ್ತಾ ಇರೋರು ಯಾರಾದ್ರೂ ಇದಾರ ಅಂದ್ರೆ, ಪ್ರತಿನಿತ್ಯ ಲೈಕ್ ಮೆಸೇಜಸ್ ಬರ್ತಾನೆ ಇರುತ್ತೆ, ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ. ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ಇಗ್ನೋರ್ ಮಾಡ್ಬಿಡ್ತೀರಾ ಅಥವಾ ಜಸ್ಟ್ ಕಾಮ್ ಆಗ ಏನಾದ್ರೂ ಹ್ಯಾಂಡಲ್ ಮಾಡ್ತೀರಾ, ಹೆಂಗ್ ರಿಸೀವ್ ಮಾಡ್ಕೊಳ್ತೀರಾ ಅದೆಲ್ಲ? ಅಂದ್ರೆ ಎಲ್ರಿಗೂ ಖುಷಿ ಏನು ಅಂದ್ರೆ, ರಾಮಾಚಾರಿ ಆದವರು ಅಟ್ ಲೀಸ್ಟ್ ನಾನೇನೋ ಕಳ್ಸಿದ್ರೆ ಥ್ಯಾಂಕ್ ಯು ಅಂತ ಹಾಕ್ತಾರೆ ಅಂತ. ನಾನು ಅದನ್ನ ಅಭ್ಯಾಸ ಇಟ್ಕೊಂಡಿದ್ದೀನಿ, ಯಾರೇ ಏನೇ ಕಳ್ಸಿದ್ರು ಥ್ಯಾಂಕ್ ಯು ಅಂತ ಹಾಕ್ತೀನಿ. ಬೇರೆ ಏನು ಟೆಕ್ಸ್ಟ್ ಬಿಲ್ಡ್ ಮಾಡಲ್ಲ, ಬಟ್ ಒಂದು ಥ್ಯಾಂಕ್ ಯು ಹಾಕಿರ್ತೀನಿ. ಎಷ್ಟೋ ಜನ ನೀವು ಸೆಲೆಬ್ರಿಟಿ ಆಗಿ ಥ್ಯಾಂಕ್ ಯು ಅಂತ ಹಾಕ್ತಿರಲ್ಲ ಮೆಸೇಜ್ನ, ತುಂಬಾ ಖುಷಿ ಆಯ್ತು ಅಂತಾರೆ. ಎಷ್ಟೊಂದು ಜನ ಅವ್ರ ಅಪ್ಪ ಅಮ್ಮನ ಮಾತಾಡಿಸ್ಬೇಕು ಅಂತ ವಿಡಿಯೋ ಕಾಲ್ ಮಾಡ್ತಾರೆ ಫ್ಯಾನ್ಸ್, ಸಡನ್ ಆಗಿ ನನ್ನ ನಂಬರ್ ಹೆಂಗ್ ಸಿಗುತ್ತೆ ಗೊತ್ತಿಲ್ಲ ಅವ್ರಿಗೆ. ಸೊ ಆತರ ಎಷ್ಟೋ ಎಕ್ಸ್ಪೀರಿಯನ್ಸ್ ಗಳು ಆಗ್ತಾನೆ ಇರೋದು. ಕೈಂಡ್ ಆಫ್ ಅಡಿಕ್ಷನ್ ಶುರು ಆಗ್ಬಿಟ್ಟಿದೆ ರಾಮಾಚಾರಿಗೆ ಜನ ಆಗ್ತಾ ಇದೆ. ಅಂಡ್ ಇನ್ನ ರಾಮಾಚಾರಿ ರಾಮಾಚಾರಿ ಆಗದೆ ಇದ್ದಿದ್ರೆ, ರಿತ್ವಿಕ್ ರಾಮಾಚಾರಿ ಆಗದೆ ಇದ್ದಿದ್ರೆ ಏನಾಗಿರ್ತಾ ಇದ್ರು ಇವತ್ತಿನ ದಿನದಲ್ಲಿ? ಆಕ್ಟರ್ ಆಗಿರ್ತಿದ್ದೆ ಡೆಫಿನೆಟ್ಲಿ, ಬಟ್ ಅದೇ ರಾಮಾಚಾರಿ ಒಂದು ಒಳ್ಳೆ ಹೆಜ್ಜೆ ಅಂತ ಹೇಳಿ. ಸೊ ಫುಲ್ ಟೈಮ್ ಆಕ್ಟರ್ ಆಗ್ಲೇಬೇಕು ನಾನು ಅಂತ ಫಿಕ್ಸ್ ಆಗ್ಬಿಟ್ಟೆ. ನಾನು 10ನೇ ಕ್ಲಾಸಲ್ಲಿ ಡಿಸೈಡ್ ಮಾಡಿ ನಮ್ಮ ತಂದೆ ತಾಯಿ ಹೇಳ್ಬಿಟ್ಟೆ, ನಾನು ಇಂಜಿನಿಯರಿಂಗ್ ಮೆಡಿಸಿನ್ ಏನು ಮಾಡಲ್ಲ, ನಾನು ಆಕ್ಟಿಂಗ್ ಅಲ್ಲೇ ಏನಾದ್ರು ಮಾಡ್ತೀನಿ. ಯಾಕೆ ಆ ಪ್ರೇರೇಪಣೆ ಯಾಕೆ ಬಂತು, ಯಾಕೆ ಹಂಗ ಅನಿಸ್ತು ಟುವರ್ಡ್ಸ್ ಆಕ್ಟಿಂಗ್ ಅಂತ? ಅದೇ ಫೋರ್ಸ್ಫುಲಿ ಸೇರಿದ ಒಂದು ಫೀಲ್ಡ್ ಅಲ್ಲಿ ಮಾಡ್ತಾ 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 ಇದರಲ್ಲೇ ಜೀವ ಇದೆ ಅನ್ಸಕ್ ಶುರು. ಹಾಗಾದ್ರೆ ನೀವು ಪ್ರಥಮವಾಗಿ ನಾಟಕ ರಂಗಕ್ಕೆ ಅಥವಾ ರಂಗಭೂಮಿಗೆ ಸೇರಿದ ಯಾವ ವಯಸ್ಸಿನಲ್ಲಿ ಅಂತ? 8ನೇ ಕ್ಲಾಸ್. ಬಹಳ ಚಿಕ್ಕ ಏಜಿಂದ. ನಾನು ಚಿಕ್ಕ ವಯಸ್ಸಿಂದ ಒಂದು ಚಿನ್ನರ ಮೇಳ, ಒಂದು ಕಿಡ್ಸ್ ರೆಪರ್ಟರಿಲಿ ಇದ್ಕೊಂಡೆ ಬಂದೆ. ಸೀರಿಯಸ್ ಆಗಿ ಮಾಡಕ್ ಶುರು ಮಾಡಿದ ಒಂದು 8-9ನೇ ಕ್ಲಾಸ್. ಸೊ ರಾಮಾಚಾರಿ ಜೊತೆ ಮಾತುಕತೆ ಮುಂದುವರಿತಾ ಇದೆ. ಅಂಡ್ ಈಗ ರಿತ್ವಿಕ್ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಟೈಮ್, ಬಿಕಾಸ್ ನಾವ್ ಇಷ್ಟೊತ್ತು ಕ್ಯಾರೆಕ್ಟರ್ ಸೀರಿಯಲ್ ಎಲ್ಲ ಮಾತನಾಡಿದ್ವಿ. ಸೊ ಆಬ್ವಿಯಸ್ಲಿ ನಿಮ್ಗೂ ಕೂಡ ಸಾಕಷ್ಟು ಕುತೂಹಲ ಕಾಡ್ತಾ ಇರತ್ತೆ, ಆಗಿಂದ ಯಾಕೆ ರಿತ್ವಿಕ್ ಬಗ್ಗೆ ಇನ್ನಷ್ಟು ಪ್ರಶ್ನೆ ತಗೊಂಡಿಲ್ಲ ಅಂತ. ಸೊ ಈ ಸೆಗ್ಮೆಂಟ್ ಪೂರ್ತಿ ನಾನು ರಿತ್ವಿಕ್ ಅವ್ರ ಬಗ್ಗೆ ತಿಳ್ಕೊಳ್ತೀನಿ. ಸೊ ಅವ್ರ ಬಾಲ್ಯ ಹೇಗಿತ್ತು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಯಾವೂರು ಹುಡುಗ ನಿಮ್ ರಿತ್ವಿಕ್, ಇದೆಲ್ಲ ಕೇಳೋಣ ಬನ್ನಿ. ಸೊ ರಿತ್ವಿಕ್, ನಿಮ್ಮ ಬಾಲ್ಯದ ದಿನಗಳು, ನಿಮ್ಮೂರು ಅಂತ ಹೇಳೋದಾದ್ರೆ? ನಾನು ಮೂಲತಃ ಮೈಸೂರವನು, ಮೈಸೂರಲ್ಲೇ ಹುಟ್ಟು ಬೆಳೆದು ಎಜುಕೇಷನ್ ಎಲ್ಲ ಮೈಸೂರಲ್ಲೇ ಆಗಿದ್ದು. ಕೌಟಿಲ್ಯ ವಿದ್ಯಾಲಯಲ್ಲಿ ಓದ್ದೆ, ರೋಟ್ರಿಲಿ ಓದ್ದೆ, ಅದಾದಮೇಲೆ ನಾನು ಸೈನ್ಸ್ PUC ಸೈನ್ಸ್ ತಗೊಂಡೆ. ಯುವರಾಜ ಕಾಲೇಜ್ನಲ್ಲಿ ಸೈನ್ಸ್ ಡಿಗ್ರಿ ಮಾಡಿದೆ, ಝುವಾಲಜಿ, ಬಾಟ್ನಿ, ಬಯೋಕೆಮಿಸ್ಟ್ರಿ. ಅಂದರೆ ಏನಕ್ಕೆ ತಗೊಂಡೆ ಅಂದರೆ ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ ಆಯಿತು ಅಂತ. ಆ್ಯಕ್ಟಿಂಗ್ ಜೊತೆಗೆ ಇಲ್ಲಿ ಇಷ್ಟ ಅಲ್ವಾ, ಓದೋಣ ಅಂತ ತಗೊಂಡಿದ್ದು, ಯಾರು ಫೋರ್ಸ್ ಮಾಡಲಿಲ್ಲ. ಅದಾದಮೇಲೆ ನನಗೆ ಇನ್ನೂ ಸೀರಿಯಸ್ ಆಗಿ ಫೋಕಸ್ ಮಾಡೋಣ ಅಂತ ಅನಿಸಿದಾಗ ಬೇರೆ ಯಾವುದೋ ಫೀಲ್ಡ್ ತಗೊಳಕ್ಕಿಂತ ಲಿಟ್ರೇಚರ್ ತಗೊಳ್ಳೋಣ ಅಂತ ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಈಗ ಮಾಡ್ತಾ ಇದ್ದೀನಿ. ಸೊ ಆಕ್ಟಿಂಗ್ ಜೊತೆಗೆ ಸ್ಟಡಿಯಿಂಗ್ ಕೂಡ. ಅದನ್ನೆಲ್ಲ ನಿಲ್ಲಿಸಲಿಲ್ಲ. ಅಂದ್ರೆ ಅಪ್ಪ ಅಮ್ಮ ಹೇಳಿದಷ್ಟೇ, ನೀನು ಏನಾದ್ರು ಮಾಡು, ನೀನು ಕಸ ಗುಡಿಸಿದ್ರು ಅದನ್ನ ನಿನ್ ಖುಷಿ ಆದ್ರೆ ಅದ್ ಮಾಡು, ತೊಂದರೆ ಇಲ್ಲ, ಬಟ್ ಎಜುಕೇಶನ್ ಒಂದು ಜೊತೆಲಿ ಇಟ್ಕೋ, ಅದನ್ನ ಬಿಡಬೇಡ ಅಂತ. ಸೊ ಅದಕ್ಕೆ ಅದು ಒಂದು ಸೈಡ್ಗೆ ನಡೀತಾ ಇರುತ್ತೆ. ಈಗ ಡಿಪ್ಲೊಮಾ ಇನ್ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಬ್ಬ ಆಕ್ಟರ್ಗೆ ಡೈರೆಕ್ಷನ್ ಗೊತ್ತಿರಬೇಕು, ಎಡಿಟಿಂಗು ಗೊತ್ತಿರಬೇಕು, ಎಲ್ಲವೂ ಗೊತ್ತಿರಲಿ, ಅದ್ರ ಗಂಧ ಇರಲಿ ಅಂತ ಕಾರಣಕ್ಕೆ ಅದೇ ಈಗ ಡಿಪ್ಲೊಮಾ ಇನ್ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ. ಸೊ ಅದೇ ಮೇಜರ್ ಆಗಿ ಒಬ್ಬ ಆಕ್ಟರ್ಗೆ ಎಲ್ಲ ಗೊತ್ತಿರಬೇಕು, ಡೈರೆಕ್ಷನ್ ಆಗಲಿ, ಎಡಿಟಿಂಗ್ ಆಗಲಿ, ಅಥವಾ ಸಿನಿಮಾಟೋಗ್ರಫಿ ಆಗಲಿ, ಎಲ್ಲ ಗೊತ್ತಿದ್ರೆ ಅವ್ನಿಗೆ ಎಲ್ಲೋ ಹೆಲ್ಪ್ ಮಾಡುತ್ತೆ ಅಂತ. ಸೊ ಹಾಗೆ ಎಜುಕೇಷನ್ ಅದು. ಆ್ಯಂಡ್
ಒಟ್ಟು ಮೈಸೂರಲ್ಲೇ ಇದ್ದು ಆ ಮೈಸೂರಿನ ಆ ಪ್ರಪಂಚದಲ್ಲೇ ಇದ್ದವನು ಈಗ ಸಡನ್ ಆಗಿ ಬೆಂಗಳೂರಿಗೆ ಬಂದು ಇಲ್ಲಿ ಸೀರಿಯಲ್ ಶುರು ಆದ್ಮೇಲಿಂದ ಬೆಂಗಳೂರಲ್ಲಿ ಶಿಫ್ಟ್ ಆಗಿ ಸೊ ಐ ಆಮ್ ಹಿಯರ್. ಓಕೆ, ಸೊ ಅಪ್ಪ ಅಮ್ಮನ ಸಪೋರ್ಟ್ ಹೇಗಿದೆ ನಿಮ್ಮ ಈ ಹೋಲ್ ಲೈಫ್ ಜರ್ನಿನಲ್ಲಿ ಅಂತ? ತುಂಬ ಚೆನ್ನಾಗಿದೆ, ಬಿಕಾಸ್ ಎಷ್ಟೋ ಜನ ನನ್ನ ಫ್ರೆಂಡ್ಸೇ ನೋಡಿದ್ದೀನಿ, ನೀವು ಎಲ್ಲ ನೋಡಿರ್ತೀರ. ಅಪ್ಪ ಅಮ್ಮ ಯೂಶ್ವಲಿ ಅವ್ರಿಗೆ ಯಾವುದು ಸೇಫ್ ಅನಿಸುತ್ತೆ ಆ ಫೀಲ್ಡಿಗೆ ಮಕ್ಕಳನ್ನ ಕಳ್ಸೋಕ್ಕೆ ಇಷ್ಟಪಡ್ತಾರೆ, ಅವ್ರ ಅನುಭವದಲ್ಲಿ ಮಾತಾಡ್ತಿರ್ತಾರೆ ಅವರು. ಸೊ ಹಂಗಾದ ಕೆಲವು ಸತಿ ಮಕ್ಕಳೇನೋ ಬೇರೆ ಮಾಡಬೇಕು ಅಂತ ಇರ್ತಾರೆ, ಅಪ್ಪ ಅಮ್ಮ ಏನೋ ಬೇರೆ ಮಾಡುವಂತ ಇರ್ತಾರೆ, ನೀ ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಸಿನೇ ಮಾಡಬೇಕು, ನಮ್ಮ ಮನೇಲಿ ಆ ಫೋರ್ಸ್ ಇಲ್ವೇ ಇರಲಿಲ್ಲ. ನೀನು ಏನಾದ್ರು ಮಾಡು, ನಿನಗೆ ಇಷ್ಟ ಇದೆಯಾ ಅದು, ನೀನು ಮನ್ಸಾರೇ ಮಾಡ್ತೀಯ, ನೀನು 20 ವರ್ಷ ಆದಮೇಲೆ ಅದೇ ಎನರ್ಜಿಲಿ ಕೆಲಸ ಮಾಡ್ತೀಯ ಅಲ್ಲಿ, ಅದನ್ನು ಮಾಡು, ಆ ಫೀಲ್ಡಲ್ಲಿ ಅದರಲ್ಲೇ ಬೆಳಿ, ತೊಂದರೆ ಇಲ್ಲ ಅಂತ ಸಪೋರ್ಟ್ ಮಾಡಿದವರು. ಆ್ಯಂಡ್ ಆ್ಯಕ್ಟಿಂಗ್ ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲೂ ಅದಕ್ಕೆ ಹಿಂದೆ ಮಾತಾಡಿದೆ, ಇಲ್ಲಿ ಅದರಲ್ಲೇ ಮಾಡು, ಬಟ್ ತುಂಬ ಶ್ರಮ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಇಷ್ಟೊತ್ತು ಸಪೋರ್ಟ್ಸ್ ನಿಮ್ಮ ಕ್ರೀವ್ ಹೇಗೆ ಸಪೋರ್ಟ್ ಮಾಡ್ತೀವಿ, ಜನಗಳು ಹೇಗೆ ಸಪೋರ್ಟು ಅಂತ ಮಾತನಾಡ್ತಾ ಇದ್ವಿ. ಆ್ಯಂಡ್ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೇ ಆದರೂ ಕೂಡ, ಅದು ಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದಾಗ ನಿಮ್ಮ ಮೂಡನ್ನು ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅಂದರೆ ಮನೆಯಲ್ಲೂ ಹಂಗೆ ನಾವು ಫ್ರೆಶ್ ಆಗಿರಬೇಕಾಗತ್ತೆ. ಸೊ ಅಪ್ಪ ಹೇಳಿ ಕೇಳಿ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಅವ್ರ ಮೂವಿಗೆ, ಅದರ ಜೊತೆಗೆ ಅವರು ಈ ಒಂದು ಫಿಲಮ್ ಮೇಕಿಂಗ್ಗಳ ಬಗ್ಗೆ ಪಾಠ ಕೂಡ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿಲಿ. ಸೊ ಇವ್ರಿಗೆ ಆಳ ಆಗಲ್ಲ ಅನ್ನೋದು ಚಿತ್ರರಂಗದ ಬಗ್ಗೆ ಮೊದಲಿಂದನೂ ಗೊತ್ತಿದೆ, ಅದು ಯಾವ ರೀತಿ ನಿಮಗೆ ಸಪೋರ್ಟ್ ಆಯಿತು? ಮೇಜರ್ ಆಗಿ ಅವ್ರಿಗಿರೋ ಅನುಭವದ ಮೇಲೆ ನನಗೆ ಕೆಲವು ದಾರಿಗಳು ತೋರ್ಸೋಕೆ ಈಸಿ ಆಗುತ್ತೆ, ಬಿಕಾಸ್ ಏನೋ ಅನುಭವ ಇಲ್ಲದೆ ಹೆಜ್ಜೆ ಇಡೋದು ಬೇರೆ. ಯಾರು ಗೊತ್ತಿರೋರು ಇದ್ದಾರೆ ಮನೆಯಲ್ಲಿ ಸಪೋರ್ಟ್ಗೆ, ಯಾವ ಹೆಜ್ಜೆ ಇಟ್ಟರೆ ಕರೆಕ್ಟು, ಯಾವ ಹೆಜ್ಜೆ ಇಟ್ಟರೆ ತಪ್ಪು ಅಂತ ಹೇಳೋರಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಜರ್ನಿಲಿ ಆ ಥರ ಅಪ್ಪ ಆಗಲಿ ಅಮ್ಮ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಅವ್ರದೇ ಯೂನಿವರ್ಸಿಟಿಲಿ, ಮೈಸೂರು ಯೂನಿವರ್ಸಿಟಿಲಿ ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅಂದರೆ ಅಪ್ಪನ ಅಮ್ಮನ ಸಪೋರ್ಟ್ ಇದ್ದಿದ್ದರಿಂದನೇ ನಾನು ಎಲ್ಲ ಫೀಲ್ಡಲ್ಲೂ, ಅಂದರೆ ಆ್ಯಕ್ಟಿಂಗ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಫೀಲ್ಡಲ್ಲೂ ಎಲ್ಲ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ಓವರ್ಆಲ್ ಒಬ್ಬ ಆ್ಯಕ್ಟರ್ ಹೇಗಿರಬೇಕು, ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ಒಬ್ಬ ಆ್ಯಕ್ಟರ್ಗೆ ಬೇಕಾಗುತ್ತೆ ಎಷ್ಟೋ ಬೇರೆ ವಿಷಯಗಳು ಬೇಕಾಗುತ್ತೆ. ಅಂದರೆ ಬಾಡಿ ಟೋನ್ ಮಾಡ್ಕೊಳ್ಳೋದಾಗಲಿ ಅಥವಾ ಮಾರ್ಷಲ್ ಆರ್ಟ್ಸು, ಡಾನ್ಸು, ಏರೋಬಿಕ್ಸ್ ಎಲ್ಲವೂ ಕೇಳ್ತಾರೆ, ಬಿಕಾಸ್ ಸ್ಕ್ರೀನ್ ಮೇಲೆ ಅದೇ ಅವ್ರು ದುಡ್ಡು ಕೊಟ್ಟು ಬರ್ತಾರೆ, ಏನಿಗೆ ದುಡ್ಡು ಕೊಡಬೇಕು ಅಂತ ಅವ್ರಿಗೊಂದು ರೀಸನ್ ಕೊಡಬೇಕಲ್ಲ, ಎವ್ರಿ ಟೈಮ್ ಸಮಥಿಂಗ್ ಬೆಟರ್, ಪ್ರತಿ ಸತಿ ಏನಾರೋ ಒಂದು ಹೊಸದು. ಸೊ ಅದನ್ನು ಮಾಡೋಕ್ಕೆ, ಅದ್ರ ಮೇಲೆ ಫೋಕಸ್ ಇಟ್ಕೊಳ್ಳೋಕ್ಕೆ ಅಥವಾ ಕೆಲವು ಸತಿ ಮೋಟಿವೇಶನ್ ಡ್ರಾಪ್ ಆದಾಗ ನನಗೆ ಎತ್ತಕ್ಕೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಇದ್ರು, ಈಗಲೂ ಇದ್ದಾರೆ. ಸೊ ಆ ಜರ್ನಿಲಿ ದೇರ್ ಆಲ್ವೇಸ್ ದೇರ್ ಅಂತ ಹೇಳಿ. ಸೊ ಜನಗಳಿಗೆ ಆ್ಯಂಡ್ ಯೂತ್ಸ್ಗಿರೋ ಪ್ರಶ್ನೆ, ರಾಮಾಚಾರಿಗೆ ಇಷ್ಟ ಆಗೋ ಹುಡುಗಿ ಹೇಗಿರ್ಬೇಕು ಹಾಗಾದ್ರೆ ಅನ್ನೋದೊಂದಿರುತ್ತೆ. ಆ್ಯಂಡ್ ಆ ಪ್ರಶ್ನೆ ನಾನು ರಾಮಾಚಾರಿ ಅಷ್ಟೇ ಅಲ್ಲದೆ ರಿತ್ವಿಕ್ಗೂ ಕೇಳ್ತೀನಿ. ಸೊ ಫ್ಯೂಚರ್ ಪಾರ್ಟ್ನರ್ ಅಥವಾ ಹೇಗಿರಬೇಕು ಹೆಣ್ಮಕ್ಳು ನಿಮ್ಮ ಲೈಫ್ನಲ್ಲಿ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ? ಅದೇ ರಾಮಾಚಾರಿಗೆ ಅಂತ ಬಂದರೆ ಅದು ಚಾರುಲತಾ ಫಿಕ್ಸ್, ಒಟ್ಟಿನಲ್ಲಿ ಹೆಂಗೋ ಮಾಡಿ ಕಚ್ಚಾಡಿಸಿ ಏನೋ ಮದುವೆ ಮಾಡಿಸ್ತಾರೆ, ಅದು ಹೆಂಗಾಗುತ್ತೆ ಅನ್ನೋದೇ ಅದು ಅದೇ ಅಲ್ಲೇ ಕತೆ ಇದೆ ಅದರಲ್ಲಿ. ರಿತ್ವಿಕ್ಗೆ ಸದ್ಯಕ್ಕೆ ಹುಡುಗಿರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಆರ್ ಯು ಸೀರಿಯಸ್? ಸೊ ಇಲ್ಲಿ ತನಕ ಯಾವುದು ಕ್ರಶ್ ಕೂಡ ಇಲ್ವಾ ರಿತ್ವಿಕ್? ಇಲ್ಲ, ಹಳೇದು ಚಿಕ್ಕ ವಯಸ್ಸಲ್ಲೆಲ್ಲ ಇರ್ತವೆ ಕ್ರಶ್ಗಳೆಲ್ಲ ಇರ್ತವೆ, ಬಟ್ ಯಾವುದು ಸೀರಿಯಸ್ ರಿಲೇಶನ್ಶಿಪ್ಗೆ ಸದ್ಯ, ಯಾಕಂದ್ರೆ ನನಗೆ ಒಂದೇ ಒಂದು ಗರ್ಲ್ ಫ್ರೆಂಡ್ ಇರೋದು, ಅದು ನನ್ನ ಗುರಿ, ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಟೈಮ್ ಇಲ್ಲ ನನಗೆ. ಸೊ ಅಂದರೆ ಟೈಮ್ ಕೊಡಬಾರ್ದು ಅಥವಾ ತಪ್ಪು ಅಂತಲ್ಲ, ಬಟ್ ಗೋಯಿಂಗ್ ಅಗೇನ್ಸ್ಟ್ ದ ಟೈಡ್ ಅಂತ, ಅಂದರೆ ಎಲ್ಲ ಅಲೆ ಹೆಂಗೋಗುತ್ತೆ ಹಂಗೆ ಸ್ವಿಮ್ ಮಾಡ್ತಾರೆ. ಈ ಫೀಲ್ಡ್ ಹೆಂಗಿದೆ ಅಥವಾ ಈ ನನ್ನ ಗುರಿ ಏನಿದೆ ಅದು ಅಲೆ ಅಗೇನ್ಸ್ಟ್ ಸ್ವಿಮ್ ಮಾಡುವಂಥ ಗುರಿ. ಹಂಗಿರುವಾಗ, ಅಷ್ಟು ಕಷ್ಟ ಇರುವಾಗ 100% ಫೋಕಸ್ ಬೇಕಾಗುತ್ತೆ ಅನಿಸುತ್ತೆ. 60-70 ಕೊಡೋಕ್ಕಾಗಲ್ಲ, 100 ಕೊಡಬೇಕು. ಸೊ ಬೇರೆ ಅಂದರೆ ನಾನು ನಿಲ್ಲದು ಎರಡಕ್ಕೆ ಅಪ್ಪ ಅಮ್ಮ, ನಿನ್ ಬಿಟ್ರೆ ಯಾವ್ದಕ್ಕೂ ಕೇರ್ ಮಾಡಲ್ಲ, ನನ್ನ ಗುರಿ ಮುಂದೆ ಅಲ್ಲೇ ಇರುತ್ತೆ ದೃಷ್ಟಿ ಓಡ್ತಾ ಇರ್ತೀನಿ ನಾನು ಸುಮ್ಮನೆ. ಸೊ ಇಷ್ಟೆಲ್ಲ ಆಂಬಿಷನ್ಸ್ಗಳು ಇರುವಾಗ ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಸೊ ನಿಮ್ಮ ಡೈಲಿ ರೊಟೀನ್ ಈಗ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರ? ಸಿ ನೀವೇ ಹೇಳ್ದಂಗೆ ಒಬ್ಬ ಹೀರೋ ಅಂತಂದಾಗ ಅದು ಸೀರಿಯಲ್ ಆಗ್ಬೋದು, ಸಿನಿಮಾ ಆಗಿರ್ಬೋದು. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಸೀರಿಯಲಲ್ಲಿ ಕಾಣಿಸ್ಕೊಂಡ ಮೇಲೆ ಹೀರೋ ಆಗೋದಕ್ಕೆ, ಯಾಕೆಂದ್ರೆ ಫ್ಯಾನ್ಸ್ ಅಷ್ಟು ಜಲ್ದಿ ಅಟ್ಯಾಚ್ ಆಗ್ತಾರೆ. ಸೊ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕೆ ಆಸೆ ಪಡ್ತಾ ಇರ್ತಾರೆ ಕೂಡ. ಸೊ ಹಾಗೆ ಫಿಸಿಕ್ ಮೇಂಟೈನ್ ಮಾಡೋದ್ರಿಂದ ಪ್ರತಿಯೊಂದು ಇಂಪಾರ್ಟೆನ್ಸ್ ಆಗಿರುತ್ತೆ, ಹೇಗೆ ಮೇಂಟೈನ್ ಮಾಡ್ತಾ ಇದ್ರೆಲ್ಲ? ಮೇಜರಾಗಿ ಅಂದರೆ ಶೂಟಿಂಗ್ ಡೇಸ್ ಆ್ಯಂಡ್ ನಾನ್ ಶೂಟಿಂಗ್ ಡೇಸ್ ಅಂತ ಇರುತ್ತೆ ನನ್ನ ಪ್ಯಾಟರ್ನಲ್ಲಿ. ಒಂದು ಪ್ರಾಪರ್ ಡಯಟಲ್ಲಿ ಇದ್ದೀನಿ, ಎಲ್ಲೂ ಜಾಸ್ತಿ ಜಂಕ್ ಇಲ್ಲ, ಜಂಕ್ ಕಟ್ಟು, ಶುಗರ್ ಕಟ್ಟು, ಅನ್ನ ತಿನ್ನಲ್ಲ. ಸೊ ಈ ಥರ ಎಷ್ಟೋ ಸ್ಯಾಕ್ರಿಫೈಸ್ಗಳನ್ನ ಮಾಡಿ ಹಾಗೆ ಓಡ್ತಾ ಇದೆ ಆ ಡಯಟು. ಅದ್ರ ಜೊತೆಗೆ ಮಾರ್ನಿಂಗ್ ಶೂಟಿಂಗ್ ಇರುವಾಗ 5-6 ಜಿಮ್ ಇರುತ್ತೆ, ಜಿಮ್ ಸೆಷನ್ ಇರುತ್ತೆ.
ಆ್ಯಂಡ್ ಶೂಟಿಂಗ್ ಇಡೀ ದಿನ ಶೂಟಿಂಗ್ ಮಾಡ್ತೀನಿ. ಶೂಟಿಂಗ್ ಇಲ್ಲದೇ ಇರುವಾಗ ಎರಡು ಸತಿ ಜಿಮ್ಗೆ ಹೋಗ್ತೀನಿ, ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಯೂಶ್ವಲಿ ಮಾರ್ಷಲ್ ಆರ್ಟ್ ಟೀಚ್ ಮಾಡ್ತಾ ಇದ್ದೆ ಮೈಸೂರಲ್ಲಿ, ಸೊ ನಾನೇ ಪ್ರಾಕ್ಟೀಸ್ ಮಾಡ್ಕೋತೀನಿ. ಡ್ಯಾನ್ಸ್ಗೆ ಹೋಗ್ತೀನಿ, ಒಂದು ವಾರ ಒಂದೊಂದು ವಾರ ವೀಕೆಂಡ್ಸಲ್ಲಿ ಡ್ಯಾನ್ಸ್ಗೆ ಹೋಗ್ತೀನಿ. ಎಲ್ಲವನ್ನೂ ಟಚ್ಚಲ್ಲಿ ಇಟ್ಕೊಂಡು ಹೊಸ ಹೊಸದೇನೇನೋ ಕಲಿತಾ ಕಲಿತಾ ಹೋಗೋದು. ಜೊತೆಗೆ ಒಂದು ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತೀನಿ, ಒಂದು ಸ್ವಲ್ಪ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತೀನಿ, ಬುಕ್ಸ್ ಓದ್ತೀನಿ. ಒಟ್ಟಿನಲ್ಲಿ ಒಬ್ಬ ಆ್ಯಕ್ಟರ್ಗೆ ಏನೇನು ತಯಾರಿ ಬೇಕು, ಈಗ 10 ವರ್ಷ ಕಷ್ಟಪಟ್ಟಿದ್ದಕ್ಕೆ ರಾಮಾಚಾರಿ ಅನ್ನೋ ಮೊದಲನೇ ಹೆಜ್ಜೆ ಇಟ್ಟೆ. ಇನ್ನು ಈ ರಾಮಾಚಾರಿ ಮುಗಿಯೋಷ್ಟರಲ್ಲಿ ನಾನು ಇನ್ನೂ ಇನ್ನೊಂದು 3 ವರ್ಷ ಈ ಸೀರಿಯಲ್ ನಡೆಯುತ್ತೆ ಅಂದರೆ ಈ 3 ವರ್ಷ ನಾನು 10 ವರ್ಷ ಎಷ್ಟು ಕಷ್ಟಪಟ್ಟೆ ಅದರ ಡಬಲ್ ಪಡಬೇಕು ಎರಡನೇ ಹೆಜ್ಜೆ ಇಡಕ್ಕೆ. ಅದಾದ್ಮೇಲೆ 1 ವರ್ಷಕ್ಕೆ ಬರುತ್ತೆ ನೆಕ್ಸ್ಟ್ 3ನೇ ಹೆಜ್ಜೆ. ಸೊ ಈ ಥರ ಒಂದು 10 ಹೆಜ್ಜೆ ಕರೆಕ್ಟಾಗಿ ಇಟ್ಟರೆ ಆಮೇಲೆ ಜನ ನಮ್ಮನ್ನು ಪ್ರೀತಿಲಿ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಸೊ ಮೊದಲನೇ 10 ಹೆಜ್ಜೆ ಹೇಗಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಶ್ರಮ ಬೇಕಾಗುತ್ತೆ. ಸೊ ಆ ಫೋಕಸ್ ಎಲ್ಲೂ ಡ್ರಾಪ್ ಮಾಡದೆ ಮೋಟಿವೇಶನ್ ಅನ್ನೋದಲ್ಲ ಡಿಸಿಪ್ಲಿನ್ ರಾದರ್ ಅಂತ ಇಟ್ಕೊಂಡು ಮುಂದೆ ನೋಗ್ತಾ ಇದ್ದೀನಿ. ಲವ್ಲಿ ಲವ್ಲಿ. ಸೊ ಇನ್ನು ಕ್ಯಾರೆಕ್ಟರ್ಸ್ಗಳನ್ನ ಮಾಡೋದಕ್ಕೆ ಯಾರೇ ಒಬ್ಬ ಆರ್ಟಿಸ್ಟ್ ಆದ್ರೂ ಸಿ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇದು ಮಾಡಿದ್ದೀನಿ ಮುಗೀತು ಅಂತದ್ದು ಅನಿಸಲ್ಲ, ಬಟ್ ಸ್ಟಿಲ್ ಈ ಥರದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು, ಸಿನಿಮಾ ಆಪರ್ಚುನಿಟೀಸ್ ಬಂದಾಗ ಈ ಥರದ ಸಿನಿಮಾಗಳನ್ನ ಮಾಡಬೇಕು, ಆ ಥರದ್ದೆಲ್ಲ ಇರುತ್ತೆ. ಅಂದರೆ ವರ್ಸಟೈಲ್ ಆ್ಯಕ್ಟರ್ಸೇ ಈಗೆಲ್ಲರೂ ಕೂಡ, ಬಟ್ ಸ್ಟಿಲ್ ಏನೋ ಒಂದು ಫೇವರ್ ಅನ್ನೋದಿರುತ್ತೆ, ಆ ಥರದ್ದು ಹೇಗಿದೆ ರಾಮಾಚಾರಿಗೆ? ಮೇಜರಾಗಿ ಥಿಯೇಟರ್ ಮಾಡುವಾಗ ನನಗೆ ಜಾಸ್ತಿ ಮೋಸ್ಟ್ ಆಫ್ ದ ನಾಟಕಗಳಲ್ಲಿ ನೆಗೆಟಿವ್ ರೋಲ್ಗಳೇ ಜಾಸ್ತಿ ಸಿಗ್ತಾ ಇದ್ದಿದ್ದು. ಸೊ ಅದರಲ್ಲಿ ಒಂದು ಸ್ವಲ್ಪ ಕಂಫರ್ಟಬಿಲಿಟಿ ಬೆಳೆದಿತ್ತು, ಕೊಟ್ಟರೆ ಚಚ್ತೀನಿ ನಾನು, ತಿನ್ಕೋತೀನಿ ನಾನು. ನೆಗೆಟಿವ್ ರೋಲ್ಗಳು, ನೆಗೆಟಿವ್ ಶೇಡೆಡ್ ರೋಲ್ಗಳು ಆ ಥರ ಅದರಲ್ಲಿ ಜಾಸ್ತಿ ಕಂಫರ್ಟಬಲ್ ಇದೆ. ರಾಮಾಚಾರಿ ಅಂತ ಬಂದಾಗ ಕಂಪ್ಲೀಟ್ಲಿ ಆಪೋಸಿಟ್ ಪ್ರೊಟಾಗನಿಸ್ಟ್ ಅಂದಾಗ ಒಂಥರ ಅದು ನನಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತು. ಬಟ್ ಯಾವ ಪಾತ್ರ ರಿತ್ವಿಕ್ ವೈಯಕ್ತಿಕವಾಗಿ ಆ್ಯಸ್ ಅನ್ ಆ್ಯಕ್ಟರ್ ಇಷ್ಟ ಅಂದರೆ ಯಾವ್ದಾದ್ರು ಪಾತ್ರ ಆಗಿರಲಿ, ನಾನು ಅಲ್ದಿರೋ ಒಂದು ಪಾತ್ರ ಗುಣ ಇರಬೇಕಲ್ಲಿ. ಅದು ಯಾವ್ದಾದ್ರು ಆಗಿರಲಿ, ಅದು ಹೀರೋ ಅಂತ ಕಮರ್ಷಿಯಲ್ ಸಿನಿಮಾ ಏನೋ ಹೀರೋ ಆಗಿರಲಿ ಅಥವಾ ಯಾವುದೋ ಆರ್ಟ್ ಸಿನಿಮಾ ಏನೋ ಒಂದು ಕ್ಯಾರೆಕ್ಟರ್ ಆಗಿರಲಿ, ಆ ಕ್ಯಾರೆಕ್ಟರಲ್ಲಿ ಡೆಪ್ತ್ ಇದೆ, ನನ್ನ ಕೇಪಬಿಲಿಟೀಸ್ ಅಲ್ಲಿ ಕಾಣ್ತಾ ಇದೆ ಅಥವಾ ನನಗೆ ಚಾಲೆಂಜ್ ಆಗುವಂಥ ಗುಣಗಳು ಆ ಪಾತ್ರಕ್ಕಿದೆ ಅಂದರೆ ಖಂಡಿತ ಮಾಡ್ತೀನಿ. ಜಾಸ್ತಿ ಲೀನ್ ಆಗದೆ ನೆಗೆಟಿವ್ ಶೇಡೆಡ್ ಪಾತ್ರಗಳ ಬಗ್ಗೆ, ಬಟ್ ಯು ನೆವರ್ ನೋ ವಾಟ್ ಯು ಗೆಟ್. ಆಕ್ಟರ್ಗಳಿಗೆ ಯಾವ ಪಾತ್ರ, ಎವ್ರಿ ರೋಲ್ ಇಸ್ ಅ ಬೂನ್ ಅಂತ ಹೇಳ್ಬೋದು. ಸೊ ಅದು ಏನ್ ಸಿಕ್ಕಿದ್ರು ಅದಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡಿಕೊಂಡು ಐ ಥಿಂಕ್ ಐ ವಿಲ್ ಟೇಕ್ ಇಟ್ ಅಂತ. ಸೊ ಕಿರುತೆರೆಯಿಂದ ಹೀರೋ ಆಗಿರುವಂತಹ ರಾಮಾಚಾರಿ ಹಿರಿತೆರೆ ಹೀರೋ ಆಗೋದಕ್ಕೆ ಎಲ್ಲವು ಸಿದ್ಧತೆಗಳು ನಡೀತಾ ಇದೆ ಹಾಗಾದ್ರೆ ಅಂತ. ಸೊ ಇನ್ನು ಪರ್ಸನಲಿ ಫ್ರೀ ಟೈಮ್ಗಳಲ್ಲಿ ಈ ವರ್ಕೌಟ್ ಅಥವಾ ನಿಮ್ ಡೆಡಿಕೇಶನ್ ವರ್ಕ್ ಅನ್ನೋದು ಬಿಟ್ಟು ಏನಾದರೂ ರಿಲ್ಯಾಕ್ಸ್ ಆಗಬೇಕು ಅಂದರೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯೂಶ್ವಲಿ ಲಾಂಗ್ ಡ್ರೈವ್ಸ್ಗೆ ಹೋಗ್ತೀನಿ. ನೇಚರ್ ಸೋಲೋ ಡ್ರೈವ್ ಅಥವಾ ವಿತ್ ಫ್ರೆಂಡ್ಸ್ ಹೋಗೋಕೆ ಇಷ್ಟಪಡ್ತೀನಿ. ಮೋಸ್ಟ್ಲಿ ಸೋಲೋ ಡ್ರೈವ್. ಯಾಕೆ? ಒಬ್ಬನೇ ಹೋಗೊಂದು ಸಿನಿಮಾ ಕೂತ್ಕೋತೀನಿ, ಅದು ಫ್ಲಾಪ್ ಸಿನಿಮಾ ಆಗಿರಲಿ ಹಿಟ್ ಸಿನಿಮಾ ಆಗಿರಲಿ ಏನಿದೆ ಸಿನಿಮಾಲಿ ಅಂತ ನೋಡ್ತೀನಿ. ಬುಕ್ಸ್ ಓದ್ತೀನಿ, ಒಂದು ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತೀನಿ, ಆ್ಯಂಡ್ ಫ್ರೆಂಡ್ಸ್ ಜೊತೆ ಅದೇ ಮೇಜರಾಗಿ ಫ್ರೆಂಡ್ಸ್ ಜೊತೆ ಸುತ್ತಾಡೋಕ್ಕೆಲ್ಲ ಟೈಮ್ ಇರಲ್ಲ, ಬಿಕಾಸ್ ಶೆಡ್ಯೂಲ್ ಯಾವಾಗಲೂ ಬ್ರೇಕ್ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಮಗೆ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಬಿಕಾಸ್ ಶೂಟಿಂಗ್ ಸ್ಟ್ರೆಸ್ಸಲ್ಲಿ. ಬಟ್ ಮೇಜರಾಗಿ ಐ ಮೇಕ್ ಶೋರ್ ದಟ್ ಐ ಸ್ಪೆಂಡ್ ಟೈಮ್ ಅಲೋನ್, ಒಬ್ಬನೇ ಇರ್ತೀನಿ. ಇಲ್ಲ ಮೊನ್ನೆ ಒಂದ್ಸತಿ ಮಾಡಿದೆ, ಸುಮ್ಮನೆ KSRTC ಬಸ್ ಹತ್ತೆ ಹೋದೆ, ಮೆಜೆಸ್ಟಿಕ್ ತಂಗ ಹೋದೆ. ಸುಮ್ಮನೆ ಜನ ಹೆಂಗಿರ್ತಾರೆ, ಏನೇನ್ ಮಾತಾಡ್ತಾರೆ ಬಸ್ಸಲ್ಲಿ, ಏನೇನ್ ವ್ಯವಹಾರಗಳು ನಡೆಯುತ್ತೆ, ಕಂಡಕ್ಟರ್ ಹೆಂಗಿರ್ತಾನೆ, ಟಿಕೆಟ್ ಹೆಂಗಿಸ್ಕೋತಾನೆ, ರಾಮಾಚಾರಿ ಗುರುತಿಡಿದ್ರ ಇಲ್ವಾ, ಮಾಸ್ಕ್ ಹಾಕೊಂಡಿರ್ತೀನಿ ಆದ್ರೂ ಗುರುತಿಡಿತಾರೆ. ಸೊ ಸುಮ್ಮನೆ ಬಸ್ ಜರ್ನಿ, ಆಕ್ಚುಲಿ ಈಗಿರೋ ಸ್ಟೇಟಲ್ಲಿ KSRTC ಬಸ್ಸಲ್ಲಿ 75 ರೂಪಾಯಲ್ಲಿ ಇಡೀ ಬೆಂಗಳೂರು ಸುತ್ತಬಹುದು. ಅದು ಯಾರಿಗೂ ಗೊತ್ತಿಲ್ಲ, ಒಂದು ಪಾಸ್ ಅಂತ ಮಾಡಿಸ್ಕೊಂಡ್ರೆ ಡೈಲಿ ಪಾಸ್ ಇಡೀ ಬೆಂಗಳೂರು ಸುತ್ತಬಹುದು ಬೆಳಗ್ಗೆ ರಾತ್ರಿ ತನಕ ABMTCನಲ್ಲಿ. ಸೊ ಹಾಗಾಗಿ ಅದೊಂದು ಮಾಡೋಣ ಅಂತ ಆಸೆ ಇದೆ. ಒನ್ ಡೇ ಬ್ರೇಕ್ ಸಿಕ್ಕಿದಾಗ ಸುಮ್ಮನೆ ಬೆಂಗಳೂರು ಸುತ್ತೋದು, ಯಾವ್ಯಾವ ಏರಿಯಾ ನೋಡಿಲ್ಲ ಎಲ್ಲ ಬಸ್ಸಲ್ಲಿ ಹೋಗಿ ಒಂದೊಂದು ಸ್ಟಾಪಲ್ಲೂ ನಿಲ್ಸೋದು ನೆಕ್ಸ್ಟ್ ಬಸ್ ಹತ್ತೋದು. ಎಲ್ರಿಗೂ ಬ್ರೇಕ್ ಸಿಕ್ಕಿದ್ರೆ ಎಲ್ಲಾದ್ರೂ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು, ಇಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಅನ್ಸುತ್ತೆ. ಬಟ್ ಕೈಂಡ್ ಆಫ್ ಸೋಲೋ ಟ್ರಾವೆಲಿಂಗ್ ಇದೆಯಲ್ಲ, ಅದೊಂಥರದ್ದು ಪೀಸ್ ಕೊಡುತ್ತೆ ಅಂತ. ಅಂದ್ರೆ ಪಾತ್ರ ಹುಡುಕೋದು, ಅಂದ್ರೆ ಏನೋ ಒಂದು ಸಿಗುತ್ತೆ ಒಬ್ಬ ಆಕ್ಟರ್ಗೆ ಒಬ್ಬನೇ ಇದ್ದಾಗ, ಬೇರೆ ಜಗತ್ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ಕಾನ್ಸ್ಟೆಂಟ್ ಆಗಿ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ನೋಡಿದಾಗ ಏನೋ ಒಂದು ಹೊಸದ್ ಕಾಣುತ್ತೆ, ಅದನ್ನ ನಾವು ಅಲ್ಲಿ ರಾಮಾಚಾರಿಗೋ ಅಥವಾ ನೆಕ್ಸ್ಟ್ ಪಾತ್ರಕ್ಕೋ ಎಲ್ಲ ಹಾಕಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಿಜ. ಸೊ ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಂಡ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾನು ಕೇಳೋದಾಯ್ತು ಅಂದರೆ, ರಾಮಾಚಾರಿ ಪಾಪ ತುಂಬ ಶಿಸ್ತು ಸಂಪ್ರದಾಯಸ್ಥ ಹುಡುಗ, ಚಾರು ಹಿಂಗೆ
ಬೇಕಾ ಇವ್ರ ಜೋಡಿ, ಎಲ್ಲೋ ನಮ್ಮ ಹುಡುಗನ್ಗೆ ಅವಳು ಟಾರ್ಚರ್ ಕೊಟ್ಬಿಡ್ತಾಳೆ ನಮ್ಮ ಮುಂದೆ ಅನ್ನೋ ಥರದ್ದು ಒಂದು ಫೀಲಿಂಗ್ ಇದೆ. ಏನ ಆನ್ಸರ್ ಮಾಡ್ತೀರಾ ಈ ಕ್ವೆಶ್ಚನ್ಗೆ? ಅದೇ ನಮಗೂ ಕತೆ ಹೇಳಿಲ್ಲ, ಬಟ್ ಸದ್ಯಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು. ಬಟ್ ಇವನು ಟಾರ್ಚರ್ ಅಲ್ಲ, ಇವನಿಗೆ ಅದು ಟಾರ್ಚರ್ ಅಲ್ಲ, ಬಿಕಾಸ್ ರಾಮಾಚಾರಿ ಅವ್ರು ಏನೇ ತಪ್ಪು ಮಾಡಿದ್ರು ಅವರಲ್ಲಿ ಒಂದು ಒಳ್ಳೆ ಗುಣ ಇದೆ ಅಂತ ಜೊತೆಗೆ ನಿಲ್ಲ ಅವನು. ಸೊ ಜನ ಇನ್ನೂ ಒಂದು ಮಾತು ಹೇಳ್ತಾ ಇದ್ರು ನನಗೆ ಮಾತನಾಡುವಾಗ, ಅಂದ್ರೆ ಲೈಕ್ ರಾಮಾಚಾರಿ ಏನೇ ಕೆಟ್ಟದ್ದು ಮಾಡಬೇಕು ಅಂತ ಯಾರೇನೇ ಟ್ರೈ ಮಾಡಿದ್ರು, ಸೊ ಅದು ಅಲ್ಟಿಮೇಟ್ಲಿ ರಾಮಾಚಾರಿಗೆ ಒಳ್ಳೇದಾಗೋ ರೀತಿನೇ ಆಗ್ತಾ ಇದೆ ಅಂತ. ಸೊ ಇದೊಂದು ಬ್ಲೆಸ್ಸಿಂಗ್ ತರ ಇದೆ ಆ ಕ್ಯಾರೆಕ್ಟರ್ನಲ್ಲಿ. ಸೊ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದೀವಿ. ನಿಮ್ಮ ಆಸೆ ಆಕಾಂಕ್ಷೆ ಮತ್ತು ಹಾರ್ಡ್ ವರ್ಕ್ ಯಾವತ್ತಿಗೂ ಪೇಸ್ ಆಫ್ ಅಂತಾರಲ್ಲ, ಸೊ ಹಂಗೆ ಅದೆಲ್ಲವೂ ಕೂಡ ನಿಮಗೆ ಶುಭವಾಗಲಿ ಅಂತ ಆಶಿಸ್ತಾ, ಕರ್ನಾಟಕದ ಜನತೆ, ಕರ್ನಾಟಕ ಅಷ್ಟೇ ಅಲ್ಲ ಕನ್ನಡಿಗರು ಹೋಲ್ ಎಲ್ಲಾದರೂ ಇರಲಿ, ಅವರೆಲ್ಲರೂ ಕೂಡ ಸೀರಿಯಲ್ ನೋಡ್ತಾರೆ, ಈಗೆಲ್ಲ ಮೊಬೈಲ್ಗಳಲ್ಲಿ ನೋಡ್ಕೊಳ್ತಾರೆ, ಆ್ಯಪ್ಸ್ಗಳಿದೆ, ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಿಮಗೆ, ಏನು ಹೇಳೋಕೆ ಇಷ್ಟಪಡ್ತೀರಾ ಕೊನೆದಾಗ ಅವ್ರಿಗೆಲ್ಲ? ಆ ಪ್ರೀತಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಅಪ್ಪು ಸರ್ ಅದೇ ಹೇಳೋರು ಯಾವಾಗಲೂ, ಅಭಿಮಾನಿ ದೇವರೇ, ಅವರು ದೇವರು ಅಂತ ನಂಬೋರು ಆ್ಯಂಡ್ ಅದೇ ಥರ ನಡ್ಕೊಳ್ಳೋರು ಕೂಡ, ಬಿಕಾಸ್ ಬರೀ ಮಾತಲ್ಲಿ ಹೇಳೋದಲ್ಲ, ಅವರು ನಿಜವಾಗ್ಲೂ ಆ ಥರ ನಡ್ಕೊಳ್ಳೋರು. ಸೊ ನೀ ಅವ್ರುಗಳಿಲ್ಲದೆ ನಾವಿಲ್ಲ, ಅವರ ಸಪೋರ್ಟ್ ಅವರ ಪ್ರೀತಿ ನಮಗೆ ಸಿಕ್ಕಿದ್ರೇ ನಾವು ಪ್ರತಿದಿನ ಏನೋ ಒಂದು ಹೊಸ ಕೆಲಸ ಮಾಡೋಕ್ಕಾಗೋದು, ಅವ್ರಿಗೆ ಇನ್ನೊಂದೇನೋ ತೋರ್ಸೋಕ್ಕಾಗೋದು, ಮೋಟಿವೇಟೆಡ್ ಆಗಿ ಕೆಲಸ ಮಾಡೋಕ್ಕಾಗೋದು, ಬಿಕಾಸ್ ವಿ ಆರ್ ಪಬ್ಲಿಕ್ ಪ್ರಾಪರ್ಟಿ, ನಾವು ಅವ್ರದೇ ಪ್ರಾಪರ್ಟಿ, ನಮ್ಮ ಪರ್ಸನಲ್ ಲೈಫನ್ನು, ನಮ್ಮ ಪರ್ಸನಲ್ ಸ್ಪೇಸನ್ನು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೋಸ್ಕರ ಪ್ರತಿದಿನ ದುಡಿತಾ ಇರ್ತೀವಿ. ಒಂದು ಕಡೆ ಒಂದು ಕೋಟಿ ಇಟ್ಬಿಟ್ಟು ಒಂದು ಕಡೆ ನೀವು 10 ಜನ ಫ್ಯಾನ್ಸ್ ಬರ್ತಾರೆ ಅಂದರೆ ನಾನು ಇಲ್ಲಿ ಓಡ್ಬಿಡ್ತೀನಿ, ಬಿಕಾಸ್ ನನಗೆ ಅದು ಇಷ್ಟ, ನನಗೆ ದುಡ್ಡು ಆಮೇಲೆ. ಬಟ್ ಜನರ ಪ್ರೀತಿ ಗಳಿಸೋಕ್ಕೆ ಅಂತಲೇ ಕೆಲಸ ಮಾಡ್ತಿರುವಾಗ ಏನೋ ಒಂದು ಕೆಲಸಕ್ಕೆ ಅವ್ರು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಾವು ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ರಾಮಾಚಾರಿ ಆಗಲಿ ಅಥವಾ ನನ್ನ ಮುಂದೆ ಫ್ಯೂಚರ್ ಪ್ರಾಜೆಕ್ಟ್ಗಳಾಗಲಿ ದಯವಿಟ್ಟು ಅದನ್ನು ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ನನ್ನ ಮೇಲೆ ಶಾಶ್ವತವಾಗಿ ಹೀಗೆ ಇರಲಿ. ಆ್ಯಂಡ್ ರಾಮಾಚಾರಿ ಪಾತ್ರವನ್ನು ಹೇಗೆ ಎಕ್ಸೆಪ್ಟ್ ಮಾಡಿದ್ದೀರಾ, ರಾಮಾಚಾರಿ ಸೀರಿಯಲ್ನ ಹೇಗೆ ಎಕ್ಸೆಪ್ಟ್ ಮಾಡಿದ್ದೀರಾ, ಅದೇ ರೀತಿ ಬೇರೆ ಬೇರೆ ಪಾತ್ರಗಳಲ್ಲಿ ಮುಂದೆ ಸಿನಿಮಾಗಳಲ್ಲೂ ಕಾಣಿಸ್ಕೋತೀನಿ, ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ, ಅದೇ ನನ್ನ ಕೆಲಸ, ಅದೇ ನನ್ನ ಕಾಯಕ. ಆ್ಯಂಡ್ ಮೇಕಿಂಗ್ ಯು ಗೈಸ್ ಹ್ಯಾಪಿ ಆ್ಯಂಡ್ ಎಂಟರ್ಟೈನ್ಡ್ ಇಸ್ ದ ಜಾಬ್. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಹಾಗೇ ಇರಲಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಿತ್ವಿಕ್, ತುಂಬ ಒಂದು ಮೆಚೂರ್ಡ್ ಕಾನ್ವರ್ಸೇಷನ್ ಅನಿಸ್ತು ನನಗೆ ನಿಮ್ಮ ಜೊತೆ ಮಾತನಾಡುವಾಗ, ಖುಷಿ ಆಯಿತು. ಆ್ಯಂಡ್ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ, ಆ್ಯಂಡ್ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ರಾಮಾಚಾರಿ ರಿತ್ವಿಕ್ ಜೊತೆ ಮಾತುಕತೆ ಹೇಗಿತ್ತು ಅಂತ. ಸೊ ರಾಮಾಚಾರಿ ಕ್ಯಾರೆಕ್ಟರ್ನ ನಾವು ತೆರೆ ಮೇಲೆ ನೋಡ್ತಾ ಇದ್ವಿ, ರಾಮಾಚಾರಿ ರಾಮಾಚಾರಿಯಾಗಿ ಹೇಗಿರ್ತಾರೆ ಅಂತ ತಿಳ್ಕೊಂಡ್ವಿ, ಆ್ಯಂಡ್ ರಿತ್ವಿಕ್ ಹೇಗಿರ್ತಾರೆ, ಅವರ ಪ್ರತಿದಿನದ ಜೀವನ ಹೇಗಿರುತ್ತೆ ಅನ್ನೋಂಥ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.